ಸರ್ವಪ್ರವೃತ್ತಿ ಬೀಜ ಭಸ್ಮರಂ ಜ್ಞಾನಂ ಮುಮುಕ್ಷವಸ್ಥಾಯಾಮಪಿ ಸಂಭವತಿ ಶ್ರೇಷ್ಠಾಚರಣಂ ತದಾಹ. ಇದಿರಲಿ ಸದ್ಯಕ್ಕೆ, ತಾವತ್ ತಿಷ್ಟತು ಸದ್ಯಕ್ಕೆ ಇದಿರಲಿ. ಏನೋ ಸರ್ವ ಪ್ರವೃತ್ತಿಗಳಿಗೂ, ಸರ್ವ ಅಂದ್ರೆ ಸಮಸ್ತ ಅಂತ, ಲೌಕಿಕ ವೈದಿಕ ಎಲ್ಲ ಪ್ರವೃತ್ತಿಗೂ ಕಾರಣ ಅಜ್ಞಾನ. ಅಜ್ಞಾನ ಕರ್ತೃತ್ವ ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ. ಡೀಲರ್ಶಿಪ್ ಬೇಕು, ನಾನು ಮಾಡುವನು ಅಂದ್ಕೋಬೇಕು. ಪ್ರಯೋಜನ ಬುದ್ಧಿ ಇರಬೇಕು, ಪರಿಚ್ಛಿನ್ನ ಬುದ್ಧಿ ಇರಬೇಕು, ಸತ್ಯತ್ವ ಬುದ್ಧಿ ಇರಬೇಕು. ಏನ್ ಮಾಡ್ಬೇಕದು? ಸತ್ಯ ಅಂತ ಜ್ಞಾನಿ ಮಾಡೋದು, ಅದು ನಮ್ಮ ಕಡೆಯಿಂದ ಮಾಡ್ತಾ ಇರಂತ. ಅವ್ರ ಅನುಭವ ದೃಷ್ಟಿಯಲ್ಲಿ ಅದು ಆಭಾಸ ಮಾಡ್ದಂಗೆ. ಇವಾಗ ಮಕ್ಕಳ ಜೊತೆ ಅಮ್ಮ ಆಟ ಆಡ್ತಾರಲ್ಲಪ್ಪ, ಮಕ್ಕಳ ಜೊತೆ ಅಮ್ಮ ಆಟ, ಮಕ್ಕಳಿಗೆ ಅದು ಸತ್ಯ ಅನ್ನೋದ್ರೆ ಅಮ್ಮ ಆಟ. ದೊಡ್ಡವರು ಕೂಡ ಮಗು ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ಅದು ಅಕ್ಸೆಪ್ಟ್ ಮಾಡ್ಕೊಡ್ರು. ಇವಾಗ ಚೆಸ್ ಆಡಿದೆ, ಚೆಸ್ ಗೊತ್ತಾ? ಚೆಸ್ ಇರೋ ಒಂದು ಮಂತ್ರಿ, ಒಂದು ರಾಜ, ಒಂದು ಅದು ಯಾವುದೂ ಅಲ್ಲಲ್ಲ. ಸುಮ್ಮನೆ ಇದು ಮಂತ್ರಿ ಇದು ಇಟ್ಕೊಡೋರು. ಹಾಗೆ ಜ್ಞಾನಿಗೆ ಎಲ್ಲೂ ಬ್ರಹ್ಮ ಗೊತ್ತಿರುತ್ತೆ. ಬ್ರಹ್ಮ ಗೊತ್ತಿತ್ತು, ಬಾಧಿತಾನುವೃತ್ತಿ ಇಲ್ಲ. ಬಾಧಿತಾನುವೃತ್ತಿಯಿಂದ ಏನು, ಅದಕ್ಕೆ ಬ್ರಹ್ಮ ಬುದ್ಧಿಯಿಂದ ಬಾಧಿತವಾಗ್ಬಿಟ್ಟು ವ್ಯವಹಾರದಿಂದ ಒಪ್ಕೊಂಡು ಮಾಡ್ತಿರ್ತಾನೆ. ಹೌದು, ಆತ್ಮ ಒಪ್ಪಿರ್ತಾನೆ. ಹೆಚ್ಚು ಕಳಿಸಿ ಆತ್ಮ ಬೇರೆ ಬೇರೆ ಅಲ್ವಲ್ಲ, ಆತ್ಮಜ್ಞಾನ ಹೋಗೋದಿಲ್ಲ ಅವ್ರಿಗೆ. ಹೌದು, ತತ್ವಜ್ಞಾನಿಗೆ ಸರ್ವೋಸ್ಮಿತಿ ಮನ್ಯತೆ ಸ್ವಸ್ಯ ಪರಮೋಲೋಕ ಬೃಹದಾನ ಕೃಷಿ ಹೇಳ್ತಾ ಇದ್ದಿಲ್ಲ. ರಾಜೇವ ಮನ್ಯತೆ, ರಾಜೇವ ಮಹಾಬ್ರಾಹ್ಮಣ ಉಚ್ಚಾವಚಾನ ಮಹಾ ಬೃಹದಾನದಲ್ಲಿ ಅದು ಸರ್ವೋಸ್ಮಿತಿ ಮನ್ಯ. ಹಂಗೆ ಸರ್ವಾತ್ಮ ಭಾವ ಸ್ವಪ್ನದಲ್ಲೂ ತತ್ವಜ್ಞಾನಿಗೆ ಹೋಗೋದಿಲ್ಲ. ಯಾಕೆ ಹೇಳೋ? ಮೂರವಸ್ಥೆಗೆ ಆತ್ಮ ಒಬ್ಬನೇ, ಆತ್ಮ ಒಬ್ಬನೇ. ಅದನ್ನ ಆತ್ಮ ಕಂಡ್ಕೊಂಡ್ಬಿಟ್ಟಿದ್ದಾನೆ. ಆತ್ಮನೇ ನನ್ನ ನಿಜ ಸ್ವರೂಪ, ದೇಹ ನಿಯಮನ ಬುದ್ಧಿ ಅಲ್ಲ, ಇದನ್ನೆಲ್ಲ ಬೆಳಗುವ ಚೈತನ್ಯ ಸ್ವರೂಪನ ಒಂದು ಕಂಡ್ಕೊಂಡಿರೋದ್ರಿಂದ ಆತ್ಮಾಂತರವಲ್ಲ. ಪ್ರಮಾತೃ ಬೇರೆ ಆಗಿರ್ಬೋದು, ಆದ್ರೆ ಪ್ರಮಾತೃ ಆ ಭಾಗ ನೀರು ತಟ್ಟೆ ತೋರಿದ ಸೂರ್ಯ ಪ್ರತಿಬಿಂಬ ಇದ್ದಾಗೆ. ನೀರು ತಟ್ಟೆಯಲ್ಲಿ ಹತ್ತು ಸೂರ್ಯ ಪ್ರತಿಬಿಂಬ ತೋರಿದ ಹತ್ತು ಸೂರ್ಯ ಏನಾಗಲ್ಲಪ್ಪ. ಹಾಗೆ ಅವನಿಗೆ ತನ್ನ ಈ ನಿಜ ಸ್ವರೂಪ ಗೊತ್ತಿರೋದ್ರಿಂದ ಯಾವ ವಸ್ತುವಿನ ತಜ್ಞಾನ ಬರೋದ ಅವನಿಗೆ. ಹಾಗಾಗಿ ಈ ಎಲ್ಲವೂ ಮರ ಗೊತ್ತಿದ್ದು, ಒಂದು ಬಾಗಿಲು, ಒಂದು ಕಿಟಕಿ, ಒಂದು ಮನೆ, ಒಂದು ಪೀಠ ಅಂತ ಹೇಳಿದ್ರೆ ಅಂದ್ರೆ ಸುಳ್ಳು ಮರ ಗೊತ್ತಿಲ್ಲ ಕಥವನು ಅಲ್ಲ. ಚಿನ್ನವರಿಗೆ ಈ ಸರ ಅಂತಾನೆ, ಒಂದು ಬಳೆ ಅಂತಾನೆ, ಒಂದು ಅವನಿಗೆಲ್ಲ ಚಿನ್ನ ಗೊತ್ತಿದ್ದವನು. ಅಷ್ಟೇ, ಮೂಲ ರೂಪ ಕಟ್ಕೊಂಡ ಜ್ಞಾನಿಗೆ ಯಾವಾಗಲೂ ಆತ್ಮಸ್ವರೂಪ ಮರೆಯಾಗೋದೇ ಇಲ್ಲ, ಬಿಟ್ಟು ಹೋಗೋದೇ ಇಲ್ಲ. ಹಾಗೆ ತತ್ವಜ್ಞಾನಿಗೆ ವ್ಯವಹಾರದಲ್ಲಿ ಲೋಕದಲ್ಲಿ ವ್ಯವಹಾರ ಮಾಡುವಂತೆ ಕಂಡ್ರು ಸತ್ಯತ್ವ ಬುದ್ಧಿ ಇರಲ್ಲ, ಕರ್ತೃತ್ವ ಬುದ್ಧಿ ಇರಲ್ಲ, ಫಲದ ಅಪೇಕ್ಷೆ ಇರಲ್ಲ. ಹಾಗೆ ಫಲ ಸುಳ್ತಾನೆ. ಆಮೇಲೆ ಇದು ಯಾವುದನ್ನು ಕೂಡ ನಿಜ ನಾನು ಮಾಡುವ ಡೂರ್ಶಿಪ್ ಇರಲ್ಲ. ಅಜ್ಞಾನಿ ಹಾಗಲ್ಲ, ಅಜ್ಞಾನಿ ನಾನು ಪ್ರಮಾತು ಜೀವ, ನಾನು ಯಶು, ನಾನು ಬೈತಾರೆ ಗುರು, ಕೊಪ್ಪಗುತ್ತೆ, ಬೈತಾರಾಗತ್ತೆ. ಹ್ಞೂ, ಯಾಕೆ ಬೈತಾರೆ ಯೋಚನೆ ಮಾಡಲ್ಲ, ಬೈತಾರಲ್ಲ. ನಾನೇ ಜಾಸ್ತಿ ಕೆಲಸ ಮಾಡೋದು, ನಾನೇನು ನನ್ನೇ ಬೈತಾರೆ ಗುರು, ಎಂತ ಹಿಂಗೆ ಮಾಡ್ತಾರಲ್ಲ. ತುಂಬ ನಮ್ಮ ಸ್ವಾಮಿಗಳು ನಮ್ಮ ಸುಗ್ರಹಿಗಳು ಬೈತಿದ್ದಂತೆ. ಅಲ್ಲಿ ಗುರು ಹೇಳೋದಂತೆ, ಯಾರ ಮೇಲೆ ಪ್ರೇಮ ಜಾಸ್ತಿಯೋ ಅವ್ರ ಮೇಲೆ ಅವ್ರು ಬೈಯೋದಂತೆ. ಯಾಕಂದ್ರೆ ಪ್ರೇಮಕ್ಕೂ ಇದು ಗಂಡ ಯಾಕೆ ಜಗ ಆಡ್ತಾರೆ ಗೊತ್ತೆ, ಅಂದ್ರೆ ತುಂಬ ಪ್ರೇಮ ಇರುತ್ತೆ, ಹಾಗಾಗಿ ಜಗ ಆಡ್ತಾರೆ. ಅದು ಸಹಜ, ಅದು ಪ್ರೇಮದ ಜಾಗದಲ್ಲಿ ಪ್ರೀತಿಯು ಹೆಚ್ಚಿರುತ್ತೆ, ಜಗಳನ್ನು ಹೆಚ್ಚಿರುತ್ತೆ, ಇದು ಹೆಚ್ಚಿರುತ್ತೆ. ಏನು ಮಾಡ್ತಾರಲ್ಲ, ಸ್ವಭಾವ ಪ್ರಪಂಚ ಸ್ವಭಾವ ಅದು. ಹಾಗಾಗಿ ಏನಾಗುತ್ತಿದ್ರೆ ತತ್ವಜ್ಞಾನಿಗೆ ಈ ಸಮಸ್ತ ಪ್ರವೃತ್ತಿಗೂ ಬೀಜ, ಬೀಜ ಯಾವುದು? ಕಾಮ. ಕಾಮದ ಬೀಜ ಅವಿದ್ಯೆ. ಪ್ರವೃತ್ತಿಯ ಕರ್ಮ, ಲೌಕಿಕ ಪ್ರವೃತ್ತಿಯು ಕರ್ಮ, ಶಾಸ್ತ್ರೀಯ ಪ್ರವೃತ್ತಿಯು ಕರ್ಮ. ಪ್ರವೃತ್ತಿಗೆ ಆಸೆ ಇರಬೇಕು, ಆಸೆ ಇದ್ದೇ ಪ್ರವೃತ್ತಿ ಆಗಲ್ಲ. ಆಸೆಗೆ ಅಜ್ಞಾನ ಇರಬೇಕು, ಅಜ್ಞಾನ ಇದ್ದೇ ಆಸೆ ಬರಲ್ಲ, ಆಸೆ ಇದ್ದೇ ಕರ್ಮ ಮಾಡಲ್ಲ. ಅಜ್ಞಾನ ಇವನು ಹೋಗ್ಬಿಟ್ಟಿದೆ ಜ್ಞಾನಿಗೆ. ಘಸ್ಪರ ಘಸಲ ಅದನ್ನೇ ಧಾತು, ಆ ವರಸ್ಪ್ರತ್ಯ ಅದು, ಮರಸ್ ಮರಸ್ಪ್ರತ್ಯ ಘಸಲ ಅದನ್ನು ಘಸ್ಗೆ ಮರಸ್ಪ್ರತ್ಯ ಬಂದು ಘಸ್ ಮರ ಅಂತ ಇದೆ. ಅದು ತಾಚೆ ನುಂಗಾಕೋ ಸ್ವಭಾವ ಅರ್ಥ. ಯಾವ ಸಮಸ್ತ ಪ್ರವೃತ್ತಿಗೂ ಬೀಜವಾಗಿರುವ ಅಜ್ಞಾನವನ್ನು ನುಂಗಾಕುವಂಥದ್ದು ಯಾವುದು? ಜ್ಞಾನ. ಜ್ಞಾನ ಏನ್ ಮಾಡುತ್ತೆ? ಬೆಳಕೆ ಕತ್ತೆ ನುಂಗಾಕತ್ತೋ ಜ್ಞಾನ ಅಜ್ಞಾನ ನುಂಗಾಕ್ಬಿಡುತ್ತೆ. ನುಂಗಾಕ್ಬಿಟ್ಕೊಟ್ಟಿದೀನಿ ಅವಾಗ ಮುಮುಕ್ಷು ಆಗಿದ್ದಾರೆ. ಯಾವಾಗ ಇನ್ನು ಆತ್ಮಜ್ಞಾನ ಆಗಿಲ್ಲ ಸಾಧಕ, ಏನ್ ಮಾಡು ಈ ಜನ್ಮದಲ್ಲಿ ಆತ್ಮಜ್ಞಾನ ಮಾಡ್ಕೊಳ್ಳೇಬೇಕು. ಎಷ್ಟೇ ಕಷ್ಟ ಆಗ್ಲಿ ಮಾಡ್ತೀನಿ, ಎಷ್ಟೇ ಕಷ್ಟ ಅಂತ ಏನ್ ಅರ್ಥ ಹೇಳೋ? ಹಾ,
ನೀವು ಈರುಳ್ಳಿ ತಿನ್ಬಾರ್ದು ತಿನ್ನಲ್ಲ ಅಂತಾನೆ. ನೀನು ಈರುಳ್ಳಿ ತಿಂದ್ರೆ ಆತ್ಮಜ್ಞಾನ ಆಗಲ್ಲ, ಬೆಳ್ಳುಳ್ಳಿ ತಿಂದ್ರೆ ಆತ್ಮಜ್ಞಾನ ಆಗಲ್ಲ, ಮಾಂಸ ತಿಂದ್ರೆ ಆಗಲ್ಲ, ಸುಳಾಪಾದ ಮಾಡಿದ್ರೆ ಆಗಲ್ಲ, ಹೋಟೆಲ್ ತಿಂದ್ರೆ ಆಗೋದಿಲ್ಲ, ಅನಾಚಾರ ಹಾಕೊಂಡ್ರೆ ಆಗಲ್ಲ, ಸುಳ್ಳು ಹೇಳಿದ್ರೆ ಆಗಲ್ಲ, ಹಿಂಸೆ ಮಾಡಿದ್ರೆ ಆಗಲ್ಲ ಅಂತ ಬಿಟ್ಬಿಡ್ತಾನ ಅವನು. ಯಾವ್ದ್ರಿಂದ ಆತ್ಮಜ್ಞಾನ ಆಗಲ್ಲ ಅಂತ ಶಾಸ್ತ್ರಕಾರ ಹೇಳ್ತಾರ, ಹಾಗಾದ್ರೆ ಅದನ್ನ ಮಾಡಲ್ಲ ಅಂತಾನೆ. ಡಾಕ್ಟ್ರು ಹುಷಾರ್ ತಪ್ಪಿರುತ್ತಪ್ಪ, ಹುಷಾರ್ ತಪ್ಪಿದಾಗ ನೀನು ಕದ್ದಿ ತಿನ್ಬಾರ್ದಪ್ಪ ಅಂತಾರೆ. ಕದ್ದಿ ತಿನ್ಬಾರ್ದು, ನಮ್ದು ಹುಳಿಯಾಗಿರ್ತಕ್ಕಂಥ ಹಣ್ಣಾಗಲಿ ಏ ಪದಾರ್ಥ ತಿನ್ಬಾರ್ದು, ಆಮೇಲೆ ನೀನು ಚಂಡಿ ಹಿಂಡಿ ಹೋಗ್ಬಾರ್ದು, ಆಮೇಲೆ ಭಾರ ಗಿರ ಎತ್ತಬಾರ್ದು, ಶ್ರಮ ಮಾಡಬಾರ್ದು ಅಂದರೆ ಹುಷಾರಾಗಬೇಕು. ನೀನು ಏನು ಮಾಡ್ತಾನೆ, ಫಾಲೋ ಮಾಡ್ತಾನೆ. ಯಾರಿಗೆ ಏನು ಬೇಕೋ ಅವನು ಆ ನಿಯಮ ಫಾಲೋ ಮಾಡ್ತಾನೆ. ಇದು ನಂಗೆ ಬೇಕಾಗಿರೋದು ಯಾವುದು, ಆತ್ಮಜ್ಞಾನ. ಆತ್ಮಜ್ಞಾನ ಶ್ರುತಿ ಏನು ಹೇಳುತ್ತೆ, ಈ ಕೆಟ್ಟ ಕೆಲಸ ಇಟ್ಕೋಬೇಡ, ಆಗಬೇಕು ದುಶ್ಚರಿತ ಮುಂದಕ ಕಠ ದುಶ್ಚಾರಿತ ದೇವನಿಗೆ ತತ್ವಜ್ಞಾನ ಆಗಲ್ಲ ಅಂತ ಹೇಳಿದೆ. ನಾ ಅಶಾಂತ, ಕೋಪ ಮಾಡ್ಕೊಳ್ಳೋನಿಗೆ ಬೀಜ ಮಾಡ್ಕೊಳ್ಳೋನಿಗೆ ಆಗಲ್ಲ. ನಾ ಅಸಮಾಧಿತ, ಸಮಾಧಾನ ಸಮಾಧಾನ ಮನಸ್ಸಿದೆ ಅಂದ್ರೆ ಆಗೋಲ್ಲ. ಯಾವಾಗಲೂ ಇಟ್ಟೆ ಎಷ್ಟು ನಾವು ಏರ್ತಿ ಪೆಟ್ಟಿರ್ತೀವೋ ಗುರುಗಳಿಂದ ಅಷ್ಟು ಬೇಗ ಪ್ಯೂರ್ ಆಗ್ತೀವಿ ನಾವು. ಶಾಸ್ತ್ರ ಹೇಳಿದಾಗೆ ಶುದ್ಧಿ ಆಗೋದಕ್ಕೆ ಅದಕ್ಕೊಂದು ಬೇಕು ನಮ್ಗೆ ನಿಮಿತ್ತ. ಯಾಕೆ ಚಿನ್ನಕ್ಕೆ ಏಟು ಬಿದ್ದಷ್ಟು ಚಿನ್ನ ಹೇಗೆ ಹೊಳಬರುತ್ತೋ ಹಾಗೆ ನಮಗೆ ಜೀವನದಲ್ಲಿ ಪದೇ ಪದೇ ತಪ್ಪಿಗೆ ಬಿದ್ದಾಗ ಆಪಸಿನ ಹೇಳಿದ್ದಾರೆ. ಇಚ್ಛಾಕಾಲುಷು ಸತತ ಉಪಾಲ ಭೇದ, ತಪ್ಪು ಮಾಡಿದಾಗ ಬಿಡ್ಬೇಡ, ಚೆನ್ನಾಗಿ ಬೈತಾರೆ. ಯಾಕೆ ಅಂದ್ರೆ ಅವ್ನು ಏನ್ ಮಾಡ್ಬಾರ್ದು ಅಂತ ವಾಪಸ್ ತುಂಬ ಪರ್ಮಿಷನ್ ಕೊಟ್ಟಿದ್ದಾರೆ ಬೇಗ. ಹಾಗಾಗಿ ಏನು ಸರ್ವ ಪ್ರವೃತ್ತಿ ಸಮಸ್ತ ಪ್ರವೃತ್ತಿ ಅಂದ್ರೆ ಕರ್ಮ. ಆ ಕರ್ಮಕ್ಕೆ ಬೀಜವಾಗಿರೋದು ಆಸೆ, ಆಸೆಗೆ ಬೀಜ ಅಜ್ಞಾನ, ಅಜ್ಞಾನವನ್ನು ನುಂಗಾಕುವಂತ ಜ್ಞಾನ. ಆ ಜ್ಞಾನವನ್ನು ಪ್ರಪಂಚಾನ ತತ್ವಜ್ಞಾನಿ. ಹಾಗಾಗಿ ಅವನಲ್ಲಿ ಶ್ರೇಷ್ಠಾಚರಣ ಇಲ್ಲ. ಆ ಜ್ಞಾನಕ್ಕಾಗಿ ಒದ್ದಾಡ್ತಾ ಇದ್ದಾನೆ ಮುಮುಕ್ಷು ಅಂತ ಆತ್ಮಜ್ಞಾನ. ಆ ಅವಸ್ಥೆಯಲ್ಲಿ ಇದ್ದಾಗಲೇನೆ ಅವನಿಗೆ ಶ್ರೇಷ್ಠಾಚರಣ ಇಲ್ಲ. ಯಾವ ಕಾರಣಕ್ಕೂ ನಾನು ಹುಡುಗಿಯ ಮುಟ್ಟಲ್ಲ, ಹುಡುಗಿಯ ಮಾತಾಡ್ತಿಲ್ಲ, ಸಿನಿಮಾ ನೋಡೋದಿಲ್ಲ, ನೀವು ಆಕರ್ಷಣ ಕ್ರಮ ಮಾಡೋಲ್ಲ, ಪೇಪರ್ ಮಾಡೋಲ್ಲ, ಅದೆಲ್ಲ ನನ್ನ ಆತ್ಮಜ್ಞಾನ ರೆಡ್ಡಿ ಮಾಡುತ್ತೆ ಅಂದ್ರೆ ಬೇಡ. ಭೋಗದಲ್ಲಿ ಆಸಕ್ತಿ ಇರೋಲ್ಲ, ಭೋಗದಿಂದ ದೂರ ಆಗ್ಬಿಡ್ತಾನೆ. ಯಾವ್ಯಾವ್ದು ನನ್ನ ಆತ್ಮಜ್ಞಾನ ರೆಡ್ಡಿ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೋ ಅಥವಾ ಅನುಭವ ಹೊಂದುತ್ತೋ ಅದು ಬಿಟ್ಬಿಡ್ತಾನೆ. ಆಮೇಲೆ ಚತುರ್ಜ್ಞಾನ ವಿಶೇಷಾಚಾರ ಬರುತ್ತೋ ಅಂತ ಹೇಳ್ತಾ ಇದ್ದಾರೆ. ಯೋಹಿ ಎತ್ತವೆ ರಕ್ತಶಾತ್ ಯೋಗಿ ಪ್ರವರ್ತದೆ ಯೋಗತ್ವಯ ವಿರಕ್ತತ್ವ ಮುಕ್ಷು ಕಿಮತಿ ಹದೇ ಕಿಂಚಿ ಗಮತಿಯದ ಕಿಂಚಿ ವಿರಕ್ತ ಸ್ಯಾತ್ ನಾ ಅಸೌ ತಸ್ಮೈ ಪ್ರವರ್ತದೆ ಯಾವನಾದ್ರೆ ಮುಮುಕ್ಷು ಎಲ್ಲಿ ವಿರಕ್ತರಾಗಿರ್ತಾನ, ಯಾವ ವಿಷಯದಲ್ಲಿ ಬೇಡ ಅಂತ ಇದೊಂದು ಬೇಡ ಅಂತಾನ, ಅಲ್ಲಿ ಅವನು ತೊಡಗೋದಿಲ್ಲ. ಮೀನಿನ ಸಾರ ಬೇಡ ಇಲ್ವ, ಮೀನಿನ ಸಾರ ತಿಂತೀಯಾ, ಬೇಡ ಎದ್ದೋಗ್ತೀರಿ ಇದೆಯಾ, ಬಿಡಿಸಿ ಎದ್ದೋಗ್ತೀನಿ ತಿನ್ನಲ್ಲ ಅಂತ. ಮೀನಿನ ಅವ್ರು ತಿನ್ಬೋದು, ಯಾರೋ ಅವರು ಅಭ್ಯಾಸ. ನಾನು ಮೀನಿನ ಸಾರು ಹಾಕಕ್ ಬಂದ ಏನ್ ಮಾಡ್ತೀರೋ, ಅಯ್ಯೋ ನಂಗೆ ಬಿಡಪ್ಪ ಅಯ್ಯೋ ನಾನು ಅದು ಹಾಕ್ತೀನಿ ಅಂದ್ರೆ ಎದ್ದು ಹೋಗ್ತೀನ. ಯಾಕೋ ಹಾಕಿಕೊಳ್ಳ ಕೈ ನೀರು ಹಾಕೋದಿದೆ ಅಮೃತ ಅಪ್ಪಿ ಧಾ ನಮಸಿ ಕೂಡ್ಬಿಟ್ಟು ಟಕ್ ಎದ್ದು ಹೋಗಿ ಕೈ ತಗೊಂಡು ಅಮೃತ ಅಪ್ಪಸ್ಥಳ ಮಸಿ ಅಮೃತ ಅಪ್ಪ ಅಂದ್ರೆ ಎಷ್ಟೊತ್ತು ಮಹಾ ಉದ್ದಾನೆ ನೀರು ಅಷ್ಟೊತ್ತಾನೆ ಹಾಕಿ ಹೋಗ್ತಿರ್ತೇನೆ. ಆಕ ಇಷ್ಟ ಇಲ್ಲದ್ರೆ ಮಾಡ್ಸೋಕ್ಕಾಗುತ್ತಾನೆ ಯಾರಿಗಾದ್ರೂ, ಆಗೋದಿಲ್ಲ. ಎಷ್ಟು ಗೊಣೆ ತಿಂತಾನೆ, ಎಷ್ಟು ಹಸಿ ಹೋಗ್ತಾನೆ, ಎಷ್ಟೇ ಹಸಿ ಅಂದ್ರೆ ಗೊಂಡೆ ತಿನ್ನಕ್ಕಾಗುತ್ತೆ. ಅಮೇಜಿನ ಶುದಿಯ ಪೀಡ್ಯಮಾನೋಪಿ ತಿನ್ನಲ್ಲ ಸರಿ, ಅದೇ ಗಳಿಸಿದ್ದೆ ಸತ್ತೋಗ್ತಿರ್ಬೇಕಲ್ಲ. ಇನ್ನು ಮನಸ್ವಿ ಮ್ರಿಯತೆ ಕಾಮಂ, ಮನಸ್ವಿ ಮ್ರಿಯತೆ ಕಾಮಂ ಕಾರ್ಪಣ್ಯಂ ನಚುಗಚ್ಚ ಅಪ್ಪಿ ನಿರ್ವಾಣ ಮಾಯಾದಿ ನಾನು ಯಾತು ಶೀತ ಅಭಿಮಾನಿ ಆದವನು ಅಂದ್ರೆ ಸಾಯ್ತೀನಿ ಅಂತಾನೆ. ಆದ್ರೆ ನಾನು ದೈನ್ಯತೆ ತಂದ್ಕೊಳ್ಳ, ಹೀನತೆ ಮಾಡೋದಿಲ್ಲ, ನೀಚಿ ಕೆಲಸ ಮಾಡೋದಿಲ್ಲ ಅಂತಂದ್ರೆ ಬೆಂಕಿ ಹತ್ರ ಬೆಂಕಿ ಭಾಳ ಕಷ್ಟ ಆಗೋಣ ತಕ್ಕೋರ್ದಕ್ಕೆ ಆಗದ ಹಾಕೋಣ ತಣ್ಣಗಿರೋ ಅಂದ್ರೆ ಸಾಧ್ಯ ಇಲ್ಲ. ನಾನು ಆ ನೀರು ಹಾಕಿ ಆರಿಸು ಆರೋಗ್ತೀನಿ, ತಣ್ಣಗಿರೋ ಅಂದ್ರೆ ತಿಪ್ಪದಾಗೋಣ ನಾನು ತಣ್ಣಗಿರೋದು ಅಂತ. ಎಂತೋ ಗೃಹತ್ಯಾಗಿರಲಿ, ಎಂತೋ ಸೋಮ್ಯಾದಿ ಮಾಡಿರಲಿ, ಏನೇ ಮಾಡಿರಲಿ, ನಿಮ್ಗೆ ಬೇಸಿಗೆ ಕಾಲ ಹಾಕೋಣ, ಏಪ್ರಿಲ್ ಮೇ ನಿಮ್ಮ ಕೂತ್ಕೊಂಡು ನಿಮ್ಗೆ ಮಾಡೋಕ್ಕಾಗಲ್ಲ ಹಾಕೋಣ, ಸ್ವಲ್ಪ ಒಂದು ಅರ್ಧ ಗಂಟೆ ತಣ್ಣಗಿರು ನನಗೆ ಗೃಹತ್ಯ ಮಾಡಿ ಮೇಲೆ ನಿಮ್ಗೆ ಸಿಗಾಕೊತ್ತಂದ್ರೆ
ಸಾಧ್ಯವೇ ಇಲ್ಲ ಅಂತ ಅಗ್ನಿ ಅಗ್ನಿ ಬೇಕಾದ್ರೆ ನೀರು ಹಾಕೋ ನನಗೆ ಕೊಡ ನೀರು ಹಾಕೋ ನಾನು ಆರೋಗ್ತೀನಿ ಶೀತತ್ವವನ್ನು ಪಡ್ಕೋದಂತ ಹಾಗೆ ಯಾವಾತನು ಯಾವುದರಿಂದ ವಿರಕ್ತನಾಗ್ತಾನೋ ಅಂದ್ರೆ ಯಾವುದರಲ್ಲಿ ವಿರಕ್ತನಾಗಿರ್ತಾನೋ ಅವನು ಅದರಲ್ಲಿ ಏನ್ ಮಾಡಿದ್ರು ತೊಡಗೋದಿಲ್ಲ ಅಂತೆ ಇದು ಲೋಕದ ತೊಡಗಿದ ಅಂದ್ರೆ ವಿರಕ್ತಿರಲ್ಲ ಅಂತ ಸಾ ಅಸೆ ಇದೆ ಅಂತ ಸಾ ಈ ಮುಖ್ಯ ಲೋಕತ್ಯದಿಂದ ವಿರಕ್ತ ಇದ್ದಾನೆ ಈ ಲೋಕದ ಭೋಗವೂ ಬೇಡ ಅಂತರಿಕ್ಷ ಲೋಕದ ಭೋಗವೂ ಬೇಡ ಸ್ವರ್ಗಾದಿ ಲೋಕದ ಭೋಗವೂ ಬೇಡ ಯಾವ ಭೋಗವೂ ಬೇಡ ನಂಗೆ ಅಂಚಿ ಕಟ್ಟಿದ ಕುದುರೆ ಇದ್ದಾಗೆ ನನಗೆ ತತ್ವಜ್ಞಾನ ಒಂದೇ ಬೇಕು ಪರಮಾತ್ಮ ಜ್ಞಾನ ಒಂದೇ ಬೇಕು ಬ್ರಹ್ಮಜ್ಞಾನ ಬೇಕು ಅದು ಬಿಟ್ಟು ಏನು ಬೇಕಿಲ್ಲ ಅಂತ ಹೇಳಿ ಬಾಲ ಬಾ ಕೂತ್ಬಿಟ್ಟಿದ್ದಾನೆ ಹಠ ತೊಟ್ಟು ಕೂತ್ಬಿಟ್ಟಿದ್ದಾರೆ ಅವನು ಯಾತಕ್ಕೆ ಚೇಷ್ಟೆ ಮಾಡ್ತಾನೆ ಯಾತಕ್ಕಾದ್ರೂ ಸ್ವೇಚ್ಛಾಚಾರ ಇಟ್ಕೋತಾರೆ ಯಾತಕ್ಕಾದ್ರೂ ಅವ್ರು ಮಾಡಬಾರ್ದು ಕೆಲಸ ಮಾಡ್ತಾನೆ ಹೇಳೋ ಧಾರ್ಮಿಕ ಪುರುಷನೇ ಮಾಡಬಾರ್ದು ಕೆಲಸ ಮಾಡಲ್ಲ ಮುಮುಕ್ಷು ಮಾಡ್ತಾನ ಧಾರ್ಮಿಕ ಪುರುಷ ಮೂರ್ತಃ ಪುರುಷ ಲೌಕಿಕ ಪುರುಷ ಶಾಸ್ತ್ರೀಯ ಧಾರ್ಮಿಕ ಪುರುಷ ಮತ್ತೆ ಮುಮುಕ್ಷು ವಿರಕ್ತ ಪುರುಷ ಅಂತ ಶಾಸ್ತ್ರೀಯ ಪುರುಷರಲ್ಲೂ ಕಾಮ್ಯಕರ್ಮ ಮಾಡೋರು ಬೇರೆ ಕಾಮ್ಯಕರ್ಮವನ್ನು ಬಿಟ್ಟು ಧಾರ್ಮಿಕ ಮಾಡೋದು ಬೇರೆ ಇನ್ನು ಮುಮುಕ್ಷು ಏನು ದತ್ತಜ್ಞಾನವೇ ಬೇಕು ಅಂತ ಅಭಿಪ್ರಾಯಪಡ್ತಾ ಅವನು ಅವನು ಯಾವ ಕಾರಣಕ್ಕೂ ಕೂಡ ಅವನು ಅಧರ್ಮ ಕೆಲಸ ಮಾಡೋದಿಲ್ಲ ನಿಂದಿದ ಕೆಲಸ ಮಾಡೋದಿಲ್ಲ ಯಾವ ಕಾರಣಕ್ಕೂ ಅವನಿಗೆ ಯಶೇಷ್ಟಾಚರಣೆ ಬರೋಲ್ಲ ಯಶೇಷ್ಟಾಚರಣೆಯನ್ನ ಮನಸ್ಸು ಬಂದ ಹಾಗೆ ನಡ್ಕೊಳ್ಳೋದು ಯಾದೃಶಿ ಯಾದಕ್ಕೂ ಇಷ್ಟ ಎಸ್ ಎತ್ತೋ ಎಸ್ ಎ ಸಹ ಯಶೇಷ್ಟಾಚರಣ ಯಾದಕ್ಕೂ ಚರಣಂ ಇಷ್ಟಂ ಚರಣಂ ಎಸ್ ಸಹ ಯಶೇಷ್ಟಾಚರಣ ನಂಗೆ ಯಾವ ಕಾಲಕ್ಕೆ ಎಲ್ಲಾಯ್ತು ತಿನ್ನೋದು ಏನಾಯ್ತು ಮಾಡ್ಕೊಳ್ಳೋದು ಎಲ್ಲಾಯ್ತು ಮಲಗೋದು ಹೇಗಾಯ್ತು ಇರೋದು ನಾನೇ ಮಾಡೋದಿಲ್ಲ ಅಲ್ಲೇ ಜೋದಿಲ್ಲ ಏನೋ ಕುಡಿಯೋದು ಏನೋ ತಿನ್ನೋದು ಗಲಿ ಕೊಳಕಾಗಿರೋದು ಸಾಧ್ಯವೇ ಇಲ್ಲ ಜ್ಞಾನಿಗೆ ಅಥವಾ ಸಾಧಕರಿಗೂ ಸಾಧ್ಯ ಇಲ್ಲ ನೀ ಯೋಹಿ ಎತ್ತ ಯಾವ ಥರ ಆದರೂ ಸರಿ ಯಾವುದರಲ್ಲಿ ವಿರಕ್ತನೋ ಅಂತ ಯಾವ ಹಾಗಲಕಾಯಿ ಗೊಜ್ಜು ಹಾಕಬಹುದು ಪಾಯಸ ಹಾಕಬ್ಬಾ ಅವ್ರಿಗೆ ಸರಿ ಹಾಕ್ಸ್ಬಿಡೋಣ ಅವ್ರಿಗೆ ಪಾಯಸ ಹಾಕೋದು ಯಾಕೆ ಯಾಕೆ ಹಾಕಲ್ವ ಪಾಯಸ ಹಾಕಿದ್ರೆ ಬೇಡ ಅಂತ ಹೇಳ್ರಿ ನಾನು ಸುಮಂತ ಪಾಯಸ ಕುಡಿಯಲ್ಲ ಅಯ್ಯೋ ಪಾಯಸ ಬೇಡ ಅಂತ ಸಿಹಿ ಹಾಕಿ ಬೇಡ ಅಂತಾನೆ ಲಾಡು ಲಾಡು ಒಂದು ಹಾಕ್ತೀನ ಬೇಡ ಯಾಕೆ ಯಾಕೆ ಬೇಡಪ್ಪ ಅದೇನು ಶಾಸ್ತ್ರ ನಿಷಿದ್ವ ಶಾಸ್ತ್ರ ನಿಷಿದ್ವ ಅಲ್ಲದನ್ನ ತಿನ್ನಲ್ಲ ಅವತ್ತೆ ಬೇಡ ಅಂದ್ಬಿಟ್ರ ಶಾರದ ವಿಹಿತ ಇರಲಿ ನಿಷಿದ್ಧ ಇರಲಿ ಏನ್ ಶಾಸ್ತ್ರ ನಿಷಿದ್ವಲ್ಲಪ್ಪ ನಾನು ಬೇಡಪ್ಪ ತಿನ್ನಲ್ಲಪ್ಪ ಯಾಕಪ್ಪ ಅನ್ನೋ ತಿನ್ನಲ್ಲ ಅದನ್ನ ತಿನ್ನಲ್ಲ ನಾನು ಬೇಡ ಏನ್ ಮಾಡ್ತೀಯ ಈ ಮನುಷ್ಯನಿಗೆ ಹಠ ಹಠಕ್ಕೆಲ್ಲ ಏನು ಉತ್ತರ ಇಲ್ಲ ಅವರಲ್ಲಿ ಹಠಕ್ಕಷ್ಟೇ ಅದೇ ಲೋಕತ್ರಯದಿಂದ ವಿರಕ್ತರಾಗಿದ್ದಾನೆ ಈ ತತ್ವಜ್ಞಾನಿ ಅಂದ್ರೆ ಅದು ಮುಮುಕ್ಷು ಅದು ಯಾತಕ್ಕೆ ಅವನು ಲೌಕಿಕ ಕರ್ಮ ಶಾಸ್ತ್ರೀಯ ಕರ್ಮ ಅಂದ್ರೆ ಐಹಿಕ ಆಂಶಿಕ ಫಲಕ್ಕೆ ಕರ್ಮ ಮಾಡಕ್ಕೆ ಯಾಕೆ ಹೋಗ್ತಾನೆ ಮಾಡೋಲ್ಲ ತತ್ವ ದುಷ್ಟಾಂತ ಈಶ್ವರ ದುಷ್ಟಾಂತ ಶುಧೆಯ ಪೀಡ್ಯಮ ನೋಪಿ ನಿಮಿಷಂ ಶತ್ರುಮಿಚ್ಛತಿ ಜಿಘತ್ಸತಿ ಜಿಘತ್ಸತಿ ಅಸನ್ನಂತ ಪ್ರಯೋಗ ಏನೋ ಶುಧಯ ಪೀಡ್ಯ ಭಾರಿ ಹಸಿವು ನಿನ್ನೆಯಿಂದ ಏನು ತಿಂದಿಲ್ಲ ಮೊನ್ನೆಯಿಂದ ತಿಂದಿಲ್ಲ ಏನು ತಿನ್ನ ಸಿಕ್ಕಿಲ್ಲ ಆ ಲಾಂಗಿಷ್ಟು ಗೊಣ್ಣೆ ಇದೆ ತಿಂತೇನ ಎರಡು ಉಪವಾಸ ಇದೆ ಆಮೇಲೆ ತಿಂತಾನ ಅಂದ್ರೆ ವಿಷ ತಿಂತಾನ ತಿನ್ನಲ್ಲ ಏನ್ ಮಾಡಿದ್ರು ತಿನ್ನಲ್ಲ ಹಸಿವನ್ನ ಒದ್ದಾಡ್ತಿದ್ರು ಕೂಡ ಅದು ಅವನು ಏನ್ ಮಾಡು ವಿಷವನ್ನಾಗಲಿ ಅಮೇಧ್ಯವನ್ನಾಗಲಿ ತಿನ್ನ ಬರ್ದಿ ಅದು ಏನ್ ಮಾಡಿ ತಿನ್ನಲ್ಲ ಅದನ್ನೇ ತಿನ್ನಲ್ಲ ಬಂದೆ ಕ್ಷುಧೆಯಿಂದ ಕ್ಷುಧಾನ ಹಸಿವು ಹಸಿಯಿಂದ ಬಳಲುತ್ತಿದ್ದರೂ ಕೂಡ ಆ ಮನುಷ್ಯ ವಿಷವನ್ನ ತಿಂದೆ ಸತ್ತೋಗುವಂತಹ ಪದಾರ್ಥವನ್ನ ಏನ್ ಮಾಡಿದ್ರು ಅವನು ತಿನ್ನೋದಕ್ಕೆ ಇಷ್ಟಪಡುವುದಿಲ್ಲ ಇನ್ನು ಮಿಷ್ಟಾನ್ನ ಧ್ವಸ್ತ ತುಟ್ ಮಿಷ್ಟಾನ್ನ ಅಂದ್ರೇನೋ ಒಳ್ಳೆ ಸಾಧ್ವನ್ನ ಪಂಚಪಕ್ಷ ಪರದಾನ ಊಟ ಮಾಡಿದ್ದಾನೆ ಒಳ್ಳೆ ಶ್ರಾದ್ದದಲ್ಲಿ ವಡೆ ಪಾಯಸ ಕೌವೆ ಹೊರಗೆ ಮಾಡಿದ್ದಾನೆ ಒಳ್ಳೆ ಹರಕ ಚಟ್ಟಿ ಇದು ಘಮ ಘಮ ತುಪ್ಪ ಹಾಕೊಂಡು ಹೊರಗೆ ಮಾಡಿದ್ದಾನೆ ಏನು ಪಂಚಪಕ್ಷ ಬಿಸಿಬೇಳೆ ಬಾತು ಒಳ್ಳೊಳ್ಳೆ ಉಂಡೆ ಇದು ಕೊವ್ವೆ ಒಳ್ಳೊಳ್ಳೆ ಊಟ ಏನು ಹುಳಿ ಇದು
ಚಂಪಾಕರಿ ಕೇಸಿಬಾಜ್ ಎಲ್ಲ ಊಟ ಮಾಡ್ಬಿಟ್ಟು ಹೊಟ್ಟೆ ನಗಾರಿಯಾಗಿ ಬಂದ್ಬಿಟ್ಟಿದೆ, ಉಬ್ಬುಗ ಬಂದ್ಬಿಟ್ಟಿದೆ. ಅವ್ರ ಹತ್ರ ಇರಬ ಈ ಸ್ವಲ್ಪ ವಿಷ ತಿಂತೀವ ಹಸಿವ ನಾನೇ ತಿನ್ಲೆ, ಅವನೇ ತಿನ್ನಲ್ಲ ಇಲ್ಲಿ ತಿಂತಾನ ಮಿಷ್ಟಾನ್ನ ಧ್ವಸ್ತ. ಮಿಷ್ಟಾನ್ನೇನ ಅನ್ನಿಸಿದ್ರೆ ಸ್ವಾದನ್ನೇನ ಧ್ವಸ್ತಾನ ನಾಶಿತವಾದ ತಿಟ್ಟು ಅಂದ್ರೆ ಹಸಿವು ಹಸಿವುಳ್ಳವನಾದವನು ಜಾನನ್ನ ತಿಳಿದು ತಿಳಿದು ಅದು ವಿಷಾಂತ ತಿಳಿದು ತಿಂತು ಅವನ ಮೂಢನಲ್ಲ ಅವನು. ಏನ್ ಮಾಡುದು ಜಿಗಚ್ಚಿ ತತ್ನಾಮ ಅಕ್ಷವನ್ನ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಅಲ್ವೇ. ಅದೇ ರೀತಿ ತತ್ವಜ್ಞಾನಿ ಪರಿಪೂರ್ಣ ತೃಪ್ತ, ಅವ್ರಿಗೆ ಏನು ಯಾರು ಆಗ್ಬೇಕಾಗಿಲ್ಲ, ಅವ್ರು ಯಾರು ಶೇಷಾಚಾರ ಮಾಡ್ತಾನೆ ಅಗತ್ಯವೇ ಇಲ್ಲ. ಸಾಧಕನೇ ಶೇಷಾಚಾರ ಮಾಡಲ್ಲ, ಧಾರ್ಮಿಕ ಪುರುಷನ ಮಾಡಲ್ಲ, ಲೌಕಿಕ ಸಾಮಾನ್ಯ ತಿಳಿದವರು ಕೂಡ ಮಾಡಲ್ಲ ಶೇಷಾಚಾರ ಸ್ವಯ ಅಂತಾರೆ. ತೀರ ಅತ್ಯಂತ ತಾಮಸ ಪ್ರವೃತ್ತಿ ಅದು. ಯಾವುದು ಶೇಷಾಚಾರ ಅನ್ನೋದು ಇದೆಯಲ್ಲ, ಅತ್ಯಂತ ತಾಮಸ ಪ್ರವೃತ್ತಿಯ ಹೊರತು ವಿವೇಕಿ ಆದವ್ರು ಯಾರು ನಡ್ಕೊಳ್ಳಲ್ಲ. ಆ ನಡವಳಿಕೆ ಇನ್ನೊಬ್ರು ಹಿಂಸೆ ಮಾಡೋದು, ಇನ್ನೊಬ್ರದ್ದು ತಿನ್ನೋದು, ಕದಿಯೋದು, ಸುಳ್ಳು ಹೇಳೋದು, ವಂಚನೆ, ಕಪಟ, ಮೋಸ, ದುರಾಶ ತಿಪ್ಪರಾಗ ಹೊಡೆದು ಮಾಡಲ್ಲ ಅವನು. ಈ ದೃಷ್ಟಾಂತ ಕೊಟ್ಟರು ಭಾರಿ 3 ದಿವಸದಿಂದ ಹಸಿವಿಕೊಂಡ್ರಿ, ತಿಂದಿಲ್ಲ ಮಾಡಿಲ್ಲ ಏನೂ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ. ವಿಶ್ವಾಮಿತ್ರರಿಗೆ ಭಾರಿ ಹಸಿವಾಗ್ಬಿಟ್ಟು ಮಳೆ ಬರದೇ ಚಂಡಾನ ಮನೆ ಹೋಗ್ಬಿಟ್ಟು ನಾಯಿ ಕರೀತ ರಾತ್ರಿ ಯಾತಕ್ಕೆ ಅಂತ. ಆ ನಾಯಿಯನ್ನು ಕಡಿದು ಬಿಟ್ಟು ಅದರ ಅರ್ಧ ಭಾಗ ಮುಂದಿನ ಭಾಗವನ್ನು ಹಿಂದಿನ ಆಹುತಿ ಕೊಟ್ಟು ಪೂರ ಉತ್ತರಾರ್ಧ ತಿಂತೀನಿ ಅಂತ ಹೇಳ್ಕೊಬರ್ತಾ ಇದ್ದಾರೆ. ಕಿಚ್ಕೋತಾ ಇದ್ದಾರೆ ನಾಯಿ ಯೋ ಇದೆ ಹೇಳ್ಕೊಬರ್ತಾ ಇದ್ದಾರೆ, ಬಿಡ್ತಾ ಇಲ್ಲ ಅವರು. ಅವನು ಸ್ವಾಮಿ ಸ್ವಾಮಿ ಯಾಕೆ ಕೊಡೋಗ್ತೀವಿ ಏನಕ್ಕೆ ಏನಕ್ಕೆ ಅಂತ. ಇನ್ನು ಯಜ್ಞ ಮಾಡಬೇಕು, ಯಜ್ಞ ಮಾಡಿ ಹವಿಸಿಲ್ಲ ಅಂತ ಅವರಿಗೆ ಬೇರೆ ನಾಯಿ ಕೊಡಿ ದೇವರ ಭಯ ಹಾಕೊಬಿಡ್ಕು ಸುರಿದು ಬಿಟ್ಟಂತೆ ಮಳೆನ. ಅಯ್ಯ ಮಹಾರಾಯ ಏನೋ ಮಾಡ್ಬಿಟ್ಟಾರೆ ಇವನು ದೇವರಿಗೆ ಇವ್ ಏನೋ ಮಾಡ್ಬಿಟ್ಟಾರೆ ಗುಡಿ ಹಾಕ್ತಾ ಅಂದ್ಬಿಟ್ಟು ಮಳೆ ಮಾಡೋಕೆ ಬಿಡ್ಲಿಲ್ಲಂತೆ. ಕಥೆ ಮನುಷ್ಯ ಹೆಂಗೆ ಮಾಡ್ತಾನೆ ಅಂತ ಮೈಗೆ ಮಹಾವಾದ ಕಥೆ ಬರ್ತದೆ. ಈ ಕಥೆ ತವಾಶಿಯ ಕಥೆ ಇದು. ಹೀಗೆ ಸರಿಯಾದ ಒಳ್ಳೆ ಪಂಚಭಕ್ಷ ಪರಮಾನವನ್ನು ಉಂಡು ಸುತ್ತನಾದವನು ಯಾವ ರೀತಿ ಆ ವಿಷವನ್ನು ಹೋಗಲ್ವೋ ಆ ರೀತಿ ಜ್ಞಾನಿ ಅಥವಾ ಮುಮುಕ್ಷು ಸ್ವೇಚ್ಛಾಚಾರ ಇಟ್ಕೊಳ್ಳೋದಿಲ್ಲ. ಯಥೋ ಅವಗತ ಪರಮಾರ್ಥ ತತ್ವಸ್ಯ ಶ್ರೇಷ್ಠಾಚರಣ ಮನೋಗಪಿ ಹಡದೆ ಮುಮುಕ್ಷುತ್ವೇ ಪಿಚ ಯಾವ ಕಾರಣದಿಂದ ಯತಃ ಯಾವ ಕಾರಣದಿಂದ ಅವಗತಂ ಪರಮಾರ್ಥ ತತ್ವ ಏನ ಸಹ ಅವಗತ ಪರಮಾರ್ಥ ತತ್ವ ಅವಗತಂ ನಾಮ ಜ್ಞಾತಂ ಪರಮಾರ್ಥ ತತ್ವವನ್ನು ಅಹಮಸ್ತಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಕಂಡುಕೊಂಡಿದೆ. ನಾನು ಇನ್ಯಾರು ಕೇಳಿದೆ ನಾನು ಅದ್ವಿತೀಯವಾದ ಅಕೂಟಸ್ಥವಾದ ಸಚ್ಚಿದಾನಂದ ಸ್ವಭಾವ ಪರಬ್ರಹ್ಮವೇ ಅಂತ ಈ ದೇಹಿಂದ ಮನೋಬುದ್ಧಿ ಅಭಿಮಾನ ತೊರೆದು ಇದು ನಾನಲ್ಲ ಅಂತ ಸ್ಪಷ್ಟ ಕಂಡುಕೊಂಡು ಪರಬ್ರಹ್ಮದಲ್ಲಿ ನೆನೆ ನಿಂತಹ ಮಹಾತ್ಮನಿಗೆ ಯಶೇಷ್ಠಾಚರಣ ಅಂದ್ರೆ ಶಿಷ್ಟಾಚಾರ ಮನ ಬಂದಂತೆ ನಡ್ಕೊಳ್ಬೋದು. ನೀವು ವಾಮ ಕಾಮಾಚ ಕಾಮಚಾರ ಅಂತ ಸಹ ಕಾಮಚಾರ ಎಂಬುದು ಮನಕ್ ಮನಕ್ರಮ ಚುಚ್ಚುಚ್ಚು ಅಲ್ಪಮಿ ಮನಕ್ ಶಬ್ದ ಇದು ಅವ್ಯಯ ಅದು ಸ್ವಲ್ಪವೂ ಕೂಡ ಅವನಿಗೆ ಅದು ಹೊಂದೋದಿಲ್ಲ. ಹಾಗೆ ಮುಮುಕ್ಷುವಿಗೂ ಹೊಂದಲ್ಲ. ನ ಘಟತೆ ಘಟತೆ ಅನ್ನೋದು ಧಾತು ಯಾವುದು ಮನೆ ಬಂತು ಘಟ ಘಟನೆ ಕೂಡೋದು ಸೇರ್ಕೊಳ್ಳೋದು ಅಂತ ಆತ್ಮೇ ಬದ ಹೊಂದ್ಕೊಳ್ಳೋದು ಕೂಡ್ಕೊಳ್ಳೋದು ಆಗೋದಿಲ್ಲ. ಮುಮುಕ್ಷುತ್ವಿನ ಘಟತೆ ಮುಮುಕ್ಷವಾಗಿದ್ದಾಗಲೂ ಕೂಡ ಯಥೇಷ್ಟಾಚಾರ ಸ್ವೇಚ್ಛಾಚಾರ ಮನಬಂದಂತೆ ನಡ್ಕೊಳ್ಳೋದು ಅನ್ನೋದು ತಿಪ್ಪಲಾಗ ಹೊರದು ಆಗೋದಿಲ್ಲ. ಯಾಕೆ ಗೊತ್ತಾ? ರಾಗೋ ಲಿಂಗಂ ಅಬೋಧಸ್ಯ ಚಿತ್ತ ವ್ಯಾಯಾಮ ಭೂಮಿಷು ಚಿತ್ತ ವ್ಯಾಯಾಮ
ಚಿತ್ತದ ಮನಸ್ಸು, ಮನಸ್ಸು ವ್ಯಾಯಾಮ ಮಾಡುವ ಸಾಂಗ್ ಮಾಡುವಂತಹ ಭೂಮಿ ಅಂತ. ಯಾವುದೋ ಸಿನಿಮಾ ನಾಟಕ ಇದು ಅಂದ್ರೆ ಓಡಾಡೋ ಜಾಗ ಅಂತ. ವ್ಯಾಯಾಮ ಚಿತ್ತವು ವ್ಯಾಯಾಮ ಮಾಡುತ್ತಂತೆ ಅಲ್ಲಿ, ಆಟದಲ್ಲಿ, ಸಿನಿಮಾದಲ್ಲಿ, ಮೊದಲು ನಾಟಕದಲ್ಲಿ, ವಿಷಯ ಭೋಗದಲ್ಲಿ, ವ್ಯವಹಾರದಲ್ಲಿ, ರಾಜಕೀಯದಲ್ಲ ಚಿತ್ತ ಓಡಾಡ್ಕೊಂಡು ಓಡಾಡ್ಕೊಂಡು ಬರುತ್ತಲ್ಲ ಆ ಭೂಮಿಯಲ್ಲಿ ಇವರಿಗೆ ಪ್ರವೃತ್ತಿ ಇದೆ ಅಂತ. ರಾಗ ಇದೆ ಅಂತಂದ್ರೆ, ರಾಗ ಅಂದ್ರೆ ಪ್ರೀತಿ, ಅದು ರಾಗ ಇದೆ ಅಂದ್ರೆ ಇದು ಅಜ್ಞಾನ ಇದೆ ಅಂದ್ರೆ ಕುರುಹ ಗುರುತಂತೆ. ಅಬೋಧಸ್ಯ ಲಿಂಗಂ, ಅಬೋಧಸ್ಯ ಚಿತ್ತ ಅಜ್ಞಾನಸ್ಯ ಲಿಂಗಂ, ಲಿಂಗ ಅಂದ್ರೆ ಗುರುತು. ಇವನ ಚಿತ್ತ, ಇವನ ಮನಸ್ಸು ಪ್ರಪಂಚದ ವ್ಯಾಯಾಮ ಮಾಡ್ತಾರೆ, ವ್ಯಾಯಾಮ ಅಂತ ಇದ್ದಾರೆ. ಓಡಾಡ್ಕೊಂಡು ಬರುತ್ತೆ ಅಂದ್ರೆ ವ್ಯಾಯಾಮ ಅಂತ, ವ್ಯಾಯಾಮ ಮಾಡ್ತಾ ಇದೆ ಕಣ, ಎಲ್ಲೋ ಸಿನಿಮಾದಲ್ಲಿ ವ್ಯಾಯಾಮ ಮಾಡ್ತಾ ಇದೆ ಚಿತ್ತ ಅಂತ. ವ್ಯಾಯಾಮ ಶಬ್ದಕ್ಕೆ ಓಡಾಟವೇ ವ್ಯಾಪಾರ ಅಂತ. ಸಹ ಚಿತ್ತ ವ್ಯಾಪಾರದ ಕ್ಷೇತ್ರದಲ್ಲಿ ರಾಗವಿದೆ, ಅನುರಾಗವಿದೆ, ಪ್ರೀತಿ ಇದೆ ಅಂದ್ರೆ ಅದು ಯಾವುದಕ್ಕೆ ಗುರುತು? ಅಬೋಧಸ್ಯ ಲಿಂಗಂ, ಅಜ್ಞಾನ. ಯಾವಾಗಲೂ ನನ್ನ ಮನಸ್ಸು ಊರ್ ಕಡೆಯಲ್ಲೇ ಇರುತ್ತೆ, ನೆಂಟಿಷ್ಟಗಳಲ್ಲೇ ಇರುತ್ತೆ, ಮಕ್ಕಳ ವಿಷಯದಲ್ಲೇ ಇರುತ್ತೆ, ಭೋಗ ವಿಷಯದಲ್ಲೇ ಇರುತ್ತೆ ಅಂತಂದ್ರೆ ಇದು ಅಜ್ಞಾನವಿದೆ ಅನ್ನೋಕೆ ಇದು ಸಿಂಬಾಲಿಕ್ ಗುರುತು. ಇದು ಸಿಗ್ನಿಫಿಕೇಶನ್ ಹೆಚ್ಚು. ಮನಸ್ಸು ಯಾಕೋ ಆತ್ಮನ ನಿಲ್ತಾ ಇಲ್ಲ, ಪರಮಾರ್ಥ ವಿಚಾರ ನಿಲ್ತಾ ಇಲ್ಲ, ಅಂತರ್ಮುಖತೆ ಬರ್ತಾ ಇಲ್ಲ, ಬರೀ ಲೌಕಿಕ ವಿಷಯದಲ್ಲೇ ವ್ಯಾಯಾಮ ಮಾಡ್ತಾ, ಸಾಮ್ ಮಾಡ್ತಾ ಇದೆ, ಕುಸ್ತಿ ಮಾಡ್ತಾ ಇದೆ, ಅಲ್ಲ ಆಟ ಆಡ್ತಾ ಇದೆ, ಅಲ್ಲೇ ಓಡಾಡ್ತಾ ಇದೆ, ಅಲ್ಲೇ ಪ್ರೀತಿ ಇದೆ ಅಂತಂದ್ರೆ ಚೆನ್ನಾಗಿ ಅಜ್ಞಾನ ಊರ್ಕೊಂಡಿದೆ, ಇದಾಗಿದೆ, ಬಿಲ್ಟಪ್ ಆಗಿದೆ ಅಜ್ಞಾನ ಅಂತ. ಚೆನ್ನಾಗಿ ಬಂದ್ಕೊಂಡಿದೆ ಅಂತ ಚೆನ್ನಾಗಿದೆ. ಎಲ್ಲವನ್ನು ಅಲಂಕಾರಿಕ ಹೇಳ್ತಾರೆ ಅವರು. ಚಿತ್ತದ ವ್ಯಾಯಾಮ ಭೂಮಿ, ಚಿತ್ತ ವ್ಯಾಪಾರ ಭೂಮಿ ಅಂತ. ಸಹ ಚಿತ್ತ ಓಡಾಡುವ ಭೂಮಿಯಲ್ಲಿ ರಾಗವಿದೆ ಅಂತಂದ್ರೆ ಅದು ಅಬೋಧಕ್ಕೆ ಲಿಂಗ, ಅಜ್ಞಾನಕ್ಕೆ ಗುರುತು, ಕುರುಹು. ಯಾಕೆ ಅಂದ್ರೆ ಯಾವಾತನಿಗೆ ರಾಗವೇ ಇಲ್ಲವೋ, ಅನುರಾಗವೇ ಇಲ್ಲವೋ, ಪ್ರೀತಿಯೇ ಇಲ್ಲವೋ, ಅಲ್ಲಿ ಹೇಗೆ ಅಜ್ಞಾನ ಇರುತ್ತೆ? ಹೇಗೆ ಅಂದ್ರೆ ಯಾವ ಮರದ ಪೊಟರಗಳಿಗೆ, ಮರದೊಳಗೆ ಭಾರಿ ಬೆಂಕಿ ಉರಿತಾ ಇದೆಯೋ ಅಲ್ಲಿ ಚಿಗುರೋದ್ರೆ ಅರ್ಥ ಏನು? ಮತ್ತೆ ಶಾದ್ದೋಲತ, ಶಾದ್ದೋಲತ ಅಂದ್ರೆ ಚಿಗುರಾಗೋದು, ಶೂಟಿಂಗ್ ಬರೋದು. ಶಾದ್ವಲಂ ಶಾದ್ವಲ ಅಂತ ಹೇಳ್ತಾರೆ, ಶಾದ್ವಲ ಅಂತ ಹೇಳ್ತಾರೆ. ಶಾದ್ವಲಸ್ಯ ಭಾವ ಶಾದ್ವಲತ, ಚಿಗುರಾಗುವಿಕೆ. ಯಸ್ಯ ವೃಕ್ಷ ತರೋಹ, ಯಾವ ಮರದ ಕೋಟರೆ ಅಂದ್ರೆ ಆ ಪೊಟರ ಒಳಗೆ, ಆ ಮರದ ದೊಂಬಿನೊಳಗೆ ತಗದಗದಗ ಬೆಂಕಿ ಉರಿತಾ ಇದೆ, ಹಚ್ಕೊಂಡ್ಬಿಟ್ಟಿದೆ ಬೆಂಕಿ. ಅಲ್ಲಿ ನಿನ್ನೆ ಬಣ್ಣ ಹೊಡೆದ ಕರ್ಪಣ್ತಾ ಇದನ್ನ ಆ ಪೊಟರಿಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಬೆಂಕಿ ಕಡ್ಡಿ ಕೀರ್ ಹಾಕ್ಬಿಟ್ಟ. ಆ ಟರ್ಪಂಟ್ ಇಲ್ಲಿದ್ದೀರ, ಪೆಟ್ರೋಲ್ ಹೇಗೆ ಉಗಿತವು? ಸೀಮೆಎಣ್ಣೆ ಪೆಟ್ರೋಲ್ ಟರ್ಪಂಟೈಲನ್ನ ಆ ಪೊಟರೊಳಗೆ, ಮರದ ಪೊಟರೊಳಗೆ ಒಂದು 1/2 ಬಾಟ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಒಂದು ಬೆಂಕಿ ಕಡ್ಡಿ ಹಾಕಿ ಒಳಗೆ ಹಾಕ್ಬಿಟ್ರೆ ಪಗ್ಗದ್ ಹತ್ಕೊಂಡ್ಬಿಡುತ್ತೆ. ಹೊತ್ಕೊಂಡು ಉರಿಯುತ್ತೆ, ತಗೊಂಡು ಉರಿಯುತ್ತಲ್ಲ, ಕರ್ಕಲಾಗ್ಬಿಡುತ್ತೆ ಮರ, ಮತ್ತೆ ಚಿಗುರು ಬರಲಿಲ್ಲ ಅಂತ ಚಿಗುರು ಬರುತ್ತೆ ಅಲ್ವಾ? ಏನೋ ಕೇಳ್ತಕ್ಕ ಇಲ್ಲ. ರಾಗ ಅಂತಂದ್ರೆ ಆಸೆನೇನಾ? ರಾಗ ಅಂದ್ರೆ ಪ್ರೀತಿ, ರಾಗ ಆಸಕ್ತಿ, ಎನ್ನು ರಾಗ ಎಲ್ಲ ಒಂದೇ ಅರ್ಥ. ರಂಜ ರಾಗಿ ರಾಗ ಅನ್ನೋದು ಅನುರಾಗ ಅನ್ನೋ ಅರ್ಥಲ್ಲೇ ರಾಗ ಅಂದ್ರೆ ರಾಗ, ಪ್ರೀತಿ, ಆಸಕ್ತಿ, ಸ್ನೇಹ ಅನ್ನೋ ಅದೆಲ್ಲ ಒಂದೇ ಇದು. ಚುಚ್ಚೂ ಅರ್ಥ ಶಬ್ದ ಬೇರೆ ಬೇರೆ ಅರ್ಥ ಒಂದೇ. ಅಬೋಧಸ್ಯ ಲಿಂಗಂ ಅಂದ್ರು ಯಾವ್ದು ಲಿಂಗ? ಚಿತ್ತ ವ್ಯಾಯಾಮ ಭೂಮಿಷು ರಾಗ ಅನುರಾಗ. ಪ್ರೀತಿ ಇದೆ ಅಂತಂದ್ರೆ ಅದು ಅಜ್ಞಾನಿಕ ಗುರುತು. ಯಾವ ಮರದ ಪೊಟರೆ ಒಳಗೆ ಅಗ್ನಿ ಧಗಧಗ ಉರಿತಾ ಇದೆಯೋ ಆ ಮರಕ್ಕೆ ಚಿಗುರುವಿಕೆ ಇರೋದು ಹೇಗೆ ತಾನೆ ಆಗುತ್ತೆ ಆಕ್ಷೇಪ. ಅದೇ ರೀತಿ ಆತ್ಮಜ್ಞಾನ ಎಂಬ ಅಗ್ನಿಯು ಇವನಲ್ಲಿ ಉರಿತಾ ಇದೆ. ಅವನಲ್ಲಿ ವಿಷರಾಗ, ಭೋಗಾಸಕ್ತಿ ಎಲ್ಲ ಬರುತ್ತಾ. ತತ್ವಜ್ಞಾನಿಗೆ ಜ್ಞಾನಾಗ್ರಿ ಸರ್ವಕರ್ಮಾಣಿ ಭಸ್ಮಸಾಕೃತೆ ಅರ್ಜುನ, ಭಸ್ಮಸಾಕೃತೆ ತಥ ಯಸೀಧಾಂಶ ಸಮಿದ್ಧೋಗ್ಧ ಭಸ್ಮಸಾಕೃತಿ ಅರ್ಜುನ ಜ್ಞಾನಾಗ್ರಿ ಸರ್ವಕರ್ಮಾಣಿ
ತತ್ವಜ್ಞಾನ ಎಂಬ ಬೆಂಕಿ ಇವನ ಹೃದಯದ ಉರಿತಾ ಇದೆ. ಅಲ್ಲಿ ಅಜ್ಞಾನ ಕಾಮ ಕರ್ಮ ಇರಕ್ ಸಾಧ್ಯವಾ? ತಾರೋದೆ ಕರುಕಲಾಗ್ಬಿಡತ್ತೆ. ಮತ್ತೆ ಅದರದ ಜನ್ಮ ಪ್ರೀತಿ ಅನುರಾಗ ಆಸಕ್ತಿ ಎಲ್ಲಿಂದ ಬರುತ್ತೆ? ಬರದೇ ಇಲ್ಲ. ಹಾಗೆ ಶಾದ್ವಲತಾ ಅಂತ ಯಾಕೆ ಶಾಡ್ವಲಂ ನಾಮ ಶೂಟಿಂಗ್ ಚಿಗುರು ಪಲ್ಲವಿತ ಪಲ್ಲವಿತ ಶಾಡ್ವಲತಾ ಎಲ್ಲ ಒಂದೇ ಪಲ್ಲವನು ಚಿಗುರು ಪಲ್ಲವಿತ್ವ ಪಲ್ಲವಿತ ಅಂದ್ರೆ ಚಿಗುರಾಗುವುದು. ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ, ಸಕಲ ಪುರುಷಾರ್ಥ ಸಮಾಪ್ತಿ ಕಾರಿಣೋ ಆತ್ಮಾವಬೋಧಸ್ಯ ಉಚ್ಯತೆ ಸಮಸ್ತ ಪುರುಷಾರ್ಥದ ಪ್ರಾಪ್ತಿಯನ್ನು ಮಾಡಿಕೊಡುವಂತಹ ಆತ್ಮಜ್ಞಾನ ಯಾವುದನ್ನು ಉಂಟಾಯ್ತು ಅವರಿಗೆ? ಹೇಗೆ ಉಂಟಾಯ್ತು? ನಮ್ಗೆ ಯಾಕೆ ಉಂಟಾಗಿಲ್ಲ, ಅವನು ಹೆಂಗ್ ಉಂಟಾಯ್ತು? ಸಮಸ್ತ ಪುರುಷಾರ್ಥವು ಅಂದ್ರೆ ಅಗ್ನಿಹೋತ್ರದಿಂದ ಅಷ್ಟಮೇಧ ಅಂತ ಯಜ್ಞ ಪುರುಷಾರ್ಥವು ಅಡಕಾಯ್ತು. ಉದ್ಗೀತೋಪಾಸನೆಯಿಂದ ಓಂಕಾರ ಉಪಾಸನೆ ದಾರೋಪಾಸನೆ ಉಪಾಸನಾ ಫಲವೆಲ್ಲ ಅಡಕವಾಯಿತು. ಎಲ್ಲ ಕರ್ಮೋಪಾಸನ ಫಲವೆಲ್ಲ ಅಡಕವಾಗಿರ್ತಕ್ಕಂಥ ಯಾವ ಅನರ್ಥ ಉದಪಾನೇ ಸಪದ ಸಂಪ್ರದೋದಕ್ಕೆ ತಾವಾನ ಸದ್ವೇಷಿ ಬ್ರಾಹ್ಮಣ ಸಂಜಾನ ಎಷ್ಟು ಶಕ ಎರಡನೇ ಜನಕ್ಕೆ ಎಷ್ಟನೇ ಶಕ 39 36 ಯಾವುದು ಯಶಾತೆ ಭೀತ ಸಂಖ್ಯೆ ಅದು 36 ಯಾವ ಅರ್ಥದ ಬಾನೆ ಸಮಸ್ತ ಪುರುಷಾರ್ಥದ ಪ್ರಾಪ್ತಿಯನ್ನು ತಂದುಕೊಡುವಂಥದ್ದು ಯಾವುದೋ ಈ ಆತ್ಮಜ್ಞಾನ. ಈ ಆತ್ಮಜ್ಞಾನ ಆ ಮುಮುಕ್ಷಿಗೆ ಆ ಮಹಾತ್ಮನಿಗೆ ಉಂಟಾಗ್ಬಿಡ್ತಲ್ಲ, ಅದು ಹೇಗೆ ಉಂಟಾಯ್ತು ರೀ? ನಮ್ಗೆ ಯಾಕೆ ಉಂಟಾ? ನಿಮ್ಗೆ ನಿಮ್ ಸ್ವಾಮಿಗಳತ್ರ ನಮ್ ದೇವರೇ ಇವರು ಶ್ರೀನಾಥ್ ಬಿಟ್ಟು ಕೇಳಿದಂತೆ, ಅದಕ್ಕೆ ತತ್ವಜ್ಞಾನ ಮಾಡ್ಕೊಬಿಟ್ರಿ. ಅದೇ ಈಗ ಗೊತ್ತಾಯ್ತು ಆತ ಅಂತ ಸರ್ವದ ಅದಲ್ಲೇ ಇದ್ರು ಅದಲ್ಲೇ ಇದ್ರು ಯಾಕಾಗಲ್ಲ ಅಂತ ಸ್ವಾಮಿಗಳು ಹೇಳೋದು. ವಿಷಯ ಬಿಟ್ಟು ಬರ್ಬೇಕಪ್ಪ, ಪ್ರಪಂಚಾಸಕ್ತಿಯು ಇದ್ರೆ ಭಗವಂತನ ಆಸಕ್ತಿ ಬರಲ್ಲ. ಅದೇ ಅದಕ್ಕೆ ಮಾರ್ಗ. ಹೇಗೆ ಹಾಲಿಗೆ ಹುಳಿ ಹಿಂಡು ಬಿಟ್ರೆ ಹಾಲು ಒಡೋಗ್ಬಿಡುತ್ತೋ, ಹಾಗೆ ಆ ಭಗವದ್ಭಕ್ತಿ ತತ್ವಜ್ಞಾನ ಅನ್ನೋದಕ್ಕೆ ವಿಷಯಾಸಕ್ತಿ ಇರೋದು ನಿಂಬೆಹಣ್ಣು ಹುಳಿ ಇದ್ದ ಹಾಗೆ, ಅದು ಹಿಂಡು ಬಿಟ್ರೆ ಅದು ಒಡೋಗ್ಬಿಡುತ್ತೆ. ಭಕ್ತಿ ಒಡೆದೋಗುತ್ತೆ, ಜ್ಞಾನವೂ ಒಡೆದು ಹಾಳಾಗ್ಬಿಡುತ್ತೆ. ಭಗವದ್ಭಕ್ತಿ ಬೆಳಿಬೇಕು, ಆತ್ಮಜ್ಞಾನ ಉಂಟಾಗಬೇಕು, ಅಂತರ್ಬೇಕು ಅಂದ್ರೆ ಭೋಗಾಸಕ್ತಿ ಬಿಡಬೇಕು, ವಿಷಯಾಸಕ್ತಿ ದೂರ ಆಗ್ಬೇಕು, ಪ್ರಪಂಚಕ್ಕಿಂತ ದೂರ ಡಿಟೈಲ್ ಆದಷ್ಟು ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ ಒಳ್ಳೆಯದು. ಒಬ್ಬಂಟಿಗಳಾಗಿರ್ಬೇಕು, ಮೌನಾಗಿರ್ಬೇಕು, ಸರ್ವದ ಆತ್ಮಚಿಂತನೆ ಮಾಡಿ ಅಧ್ಯಾತ್ಮ ಚಿಂತನೆಯಲ್ಲೇ ಇರಬೇಕು. ಯಾವ ಇದನ್ನು ಹೃದಯ ಪ್ರಪಂಚ ನಿಲ್ಲಿಸಬಾರ್ದು. ಹಾಗ ಒಂದು 6 ತಿಂಗಳು ವರ್ಷ ಇರೋ ನೋಡಿ ಯಾಕೆ ಕಾಲ ಹೇಳ್ತೀನಿ, ಬೇಡಬೇಡ ಅಂದ್ರೆ ಆಗ್ಬೇಕು ಅಧ್ಯಾಪಕ ಅದನ್ನೇ ಆಗ್ನೇ ಇರುತ್ತೆ. ಅದು ಬಹಿರ್ಮುಖರಾಗಿ ವಿಷಯಾಸಕ್ತನಾದ್ರೆ ಕುತೂಹಲ, ಅಲ್ಲೇನು ಇಲ್ಲೇನು, ಅದ್ಯಾಕೆ ಇದ್ಯಾಕೆ, ಅದ ಹೆಂಗೆ ಇದು ಹೆಂಗೆ, ಅದು ಯಾಕಪ್ಪ ಅಂದ್ರೆ ನಂಗೆ ಅರ್ಥ ಆಗಲ್ಲ. ಅದು ಕಳಸ ಬಗ್ಗೆ ಯಾಕೆ ಕುತೂಹಲ ಮಾಡೋಣ? ಸುಳ್ಳು ಬಿಡಿ, ಅದಲ್ಲ ಇದು ಸುಳ್ಳು ಕೊಡೋ ಅಂತ ಕೇಳೋದಲ್ಲ. ಕಳಸ ಬಗ್ಗೆ ಕುತೂಹಲ ಇಲ್ಲ, ಅಲ್ಲಿ ಯಾಕೆ ಹಂಗಾಯ್ತು ಏನು ಇಲ್ಲ. ಹೆಚ್ಚದಲ್ಲಿ ಮಾತ್ರ ಭಾರಿ ಕುತೂಹಲ, ಯಾರು ಬಂದ್ರೆ ಅದು ಯಾರು ಬಂದಿದ್ದಲ್ಲ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡಿದ್ರೆ ಅವನು ಎರಡು ವಾಕ್ಯಲ್ಲಿ ಹೇಳ್ಬಿಟ್ರೆ ತುಂಬಾ ಹೊತ್ತು ಮಾತಾಡಿದ್ರಲ್ಲ, ಇಷ್ಟೇ ಮಾತಾಡಿದ್ದೀನಿ, ಏನ್ ಮಾತಾಡಿದ್ವಿ, ಬಿಡಿಸಿ ಬಿಡಿಸಿ ಕೇಳ್ತಾರೆ ಅಷ್ಟು ಹೇಳು ಅಂತ. ಏನ್ ಕೆಟ್ಟ ಕುತೂಹಲ ಕಲದು, ಏನಾದ್ರು ಮಾತಾಡ್ಕೊಳ್ಳಿ, ನಮ್ಗೆ ಏನಾಗ್ ಬೇಕಾಗಿ ಹಂಗನ್ನಲ್ಲ, ಏನೇನ್ ಮಾತಾಡಿದ್ರಿ, ಅದಕ್ಕೆ ಏನೇನು ಉತ್ಸಾಹ ಕೊಟ್ಟ, ನೀ ಏನೇನ್ ಕೇಳಿದ, ಅವನೇನೇನ್ ಕೇಳಿದ, ಅದಕ್ಕೆ ನೀನೇನ್ ಹೇಳಿದೆ, ಅವನಾದ ಹೇಳಿದ, ಅಯ್ಯೋ ಆ ದುರಾಸಕ್ತಿ ಇದ್ದಂದ್ರೆ ಕೆಟ್ಟ ಆಸಕ್ತಿ ಅದು. ಒಂದ್ ಬರೀ ವ್ಯಕ್ತಿ ವಿಷಯ ಆಸೆ ಅಲ್ಲ, ಒಂದು ಕರ್ಮದ ವಿಷಯದಲ್ಲಿ ಅವನು ಭಾರಿ ಕುತೂಹಲ. ಅವನೇನಲ್ಲ ಕುಮಾರ ಸಂಭವದಲ್ಲೇ ಉಪಪನ್ನ ದ್ವಿಜನ್ಮ ಉಪಪನ್ನ ಶಾಪಲ, ಆ ಶಿವ ಪಾರ್ವತಿ ಅಂತ ಬಂದ, ಬಂದ್ಬಿಟ್ಟು ಯಾಕೆ ತಪಸ್ ಮಾಡ್ತಿದ್ಯಾ, ಏನು ತಪಸ್ ಮಾಡಿದ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವನೇ ಹೇಳ್ಕೊಂಡ, ಬೀಜ ಮಾಕೋಬೇಡ, ನಾನು ಬ್ರಾಹ್ಮಣ ತಾನೆ, ಬ್ರಾಹ್ಮಣ ಚಪಲ ಜಾಸ್ತಿ, ಏನಾದ್ರು ಕೇಳೋದು ಕುಡಿದವ್ರಿಗೆ ಕೆತ್ತಿ ಕೆತ್ತಿ ಕೇಳೋದು, ಹಾಗಾಗಿ ಕೇಳ್ತಾ ಇದ್ದೀನಿ ಇಂದ ಶಿವ. ದ್ವಿಜಾತಿ ಭಾವ ಉಪಪನ್ನ ಚಾಪಲ, ಬ್ರಾಹ್ಮಣ ಭಾವನಾ ಆದ್ರೆ ನಿಮ್ ಚಾಪಲ ಜಾಸ್ತಿ, ಚಾಪಲ್ಯ
ಕಿರ್ಕಿ ಕಿರ್ಕಿ ಕೇಳುವಂತ ಸ್ವಭಾವ ನನಗೆ ಬಂದಿದೆ. ಹಾಗಾಗಿ ನಿನ್ನ ಹತ್ರ ಕೇಳ್ತಾ ಇದೀನಿ, ಬೇಜಾರು ಮಾಡ್ಕೋಬೇಡ, ಹೇಳು ನಿಮ್ಗೆ ಏನು ಹೇಳಬಾರ್ದು ಅನ್ನೋಂಥ ನಂತ ಸೀಕ್ರೆಟ್ ಇಲ್ಲ ಅಂದ್ರೆ ಹೇಳು, ಯಾಕೆ ತಪಸ್ ಮಾಡ್ತಿದ್ಯಾ? ಅಷ್ಟು ಕಷ್ಟಪಟ್ಕೊಂಡು ಉಪವಾಸ ಮಾಡ್ಕೊಂಡು ತಿನ್ನದೇನಿ ಕುಡಿದೇನಿ ಮಾಡ್ಕೊಂಡು ಬಂಡೆ ಮೇಲೆ ಮಲ್ಕೊಂಡು ಅಷ್ಟೋ ಒದ್ದಾಡ್ತಾ ಇದೀಯಲ್ಲ, ಏನಕ್ಕಾಗಿ ಮಾಡ್ತಾ ಇದೀಯ? ಅದಕ್ಕೆ ಪಾರ್ವತಿಗೆ ಹೇಳಕ್ ಇಷ್ಟ ಆಗಲಿಲ್ಲ ಅಂತ ಸಂಕೋಚ ಪಡ್ತು. ಸಖಿ ನೀನ್ ಹೇಳು ಅಂತಂದು, ಅದು ವಿನಾಕಪಾನಿ ಪ್ರತಿಮಾಪ್ತಿ ಮಿಚ್ಚತಿ ಅಂತಂದು, ಶಿವನನ್ನ ಗಂಡನ್ನಾಗ್ಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇದ್ರು. ಅಯ್ಯಯ್ಯೋ ಇಷ್ಟಕ್ಕೆ ಇಷ್ಟೀಯ ಅಯ್ಯೋ ಬುದ್ಧಿನೇ ತಂದ ಶಿವನೇ ಬಂದು ಯಾಕೆ ಯಾಕೆ ಹೇಳಿದೆ? ಅಯ್ಯೋ ನೀನು ಹಂಸತ್ವಿಕ ಮುಂಚಿನ ಮಕ್ಕಳವಳು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಎಂತೆಂತ ಇದು ಲಕ್ಷ ಒಂದು ಲಕ್ಷ ರೂಪಾಯಿ ಇದು ಇದು ಮೈಸೂರು ಕೈ ಉಟ್ಕೊಂಡು ಬರ್ತೀಯ, ಅವನು ರಕ್ತ ತೊಟಕ್ ತೊಟ ತೊಡ್ತಾ ಇರುವಂತಹ ಆನೆ ಚರ್ಮ ಉಟ್ಕೊಂಡ್ಬರ್ತಾನೆ, ನೀನು ಒಳ್ಳೊಳ್ಳೆ ಬಜ್ಜ ಬೇಡಿಯರು ಖಚಿತವಾದ ಆವರಣ ಹಾಕೊಂಡ್ಬಿಡ್ತಾನ, ಅವನು ಬುಸ್ಗುಟ್ಟು ಹಾವು ಉಟ್ಕೊಂಡ್ಬಿಡ್ತಾನೆ ಮೈಗೆಲ್ಲ, ನೀನು ಒಳ್ಳೆ ಸೆಂಟು ಪೌಡ್ರು ಅದು ಹಾಕೊಂಡ್ ಅವನು ಚಿತಾಭಸ್ಮ. ಅಯ್ಯಯ್ಯ ಸ್ಮಶಾಂತ ಎಲ್ಲಿಂದ ಎಲ್ಲಿಗೆ ನೀವು ಯಾಕಮ್ಮ ಬುದ್ಧಿ ಹೋಯ್ತು ಬನ್ನಿಂಗೆ ಯಾರು ಹೇಳಿದ್ರಮ್ಮ ಬಿಡಮ್ಮ ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾ ಇದ್ದಾರೆ. ಬೇಡ ಅವನ ಮಾಡ್ಬಿಡ ಕೋಪ ಬಂದ್ಬಿಡ್ತು ಭಾರತಿಗೆ, ಸಖೆ ಏನೋ ಕೇಳ್ದ ಅಂತ ಹೇಳಿ ಹೇಳಿದಕ್ಕೆ ಬೈತಾರ ಶಿವನ, ಎದ್ದು ಕೇಳಿದ್ರನ್ನ ಹೋಗು ತಿನ್ನ ಹೋಗಲಿ ಅಂತ ಹೇಳು. ಹಂಗಲ್ಲಮ್ಮ ಕೇಳಿಕೆ ಕೊಡ್ತೀನಿ ತಡೆದೆ, ಹೋಗಲ್ವ ನಾನೇ ಎದ್ದು ಹೋಗ್ತೀನ ಅಂತ ಹೋದಪ್ಪ. ತಿಂಗಳನ್ನು ಹಿಡ್ಕೊಂಡೇ ಬಿಟ್ಟ ತಿರು ನೋಡ್ತಾನೆ ಚಂದ್ರಚೂಡ ಪರಮೇಶ್ವರ ಹಿಡ್ಕೊಂಡ್ಬಿಟ್ಟ ನಾಚಿಕೆ ಆಗ್ಬಿಟ್ಟು ತಲೆ ತಿರುಗಿಸ್ಕೊಂಡ್ಬಿಟ್ಟು ಅಲ್ಲೇ ತಲೆ ತಿರುಗಿಸ್ಕೊಂಡ್ಬಿಟ್ಟು ಶಿವ ಕೇಳೇ ಬಿಟ್ಟ ಅತ್ಯ ಪ್ರಭೃತ್ಯಭರತಾಂಗಿ ತಪಾಸ್ಪಿದಾಸಹ ಅಲ್ಲ ಅಮ್ಮ ಇವತ್ತಿನ ನಾನು ನಿನ್ ದಾಸಮ್ಮ ಏನ್ ಹೇಳ್ತೀವಿ ಅಂತ ಕೇಳ್ಕೊಂಡಿರ್ತೀನಿ, ಹೇಳಮ್ಮ ನೀನ್ ಮದುವೆ ಆಗ್ಬೇಕು ಆಗ್ತೇನೆ. ಅಯ್ಯಯ್ಯೋ ನಾನ್ ಹೇಳಲ್ಲ ನಮ್ಮ ಅಪ್ಪ ಇದ್ದಾರೆ ನಂಗೆ, ಓ ನಾನೇನ್ ಬೇಕಾ ಬಿಟ್ಟು ಬೀದಿ ಬೀದಲ್ಲ ನಮ್ಮ ಅಪ್ಪ ಅದಕ್ಕೆ ಮದುವೆ ಹಾಕೋ ನಾನು ಹಂಗಲ್ಲ ಒಪ್ಪಳಲ್ಲಪ್ಪ. ಹಾಗೆ ಅಲ್ಲಿ ಸ್ವಲ್ಪ ಇದು ಮಾಡ್ಕೊಂಡ್ರು ಶಿವನಿಗಾಗೆ ತಪಸ್ ಮಾಡ್ತಾ ಇದ್ರು ಕೂಡ ಸಾಕ್ಷಾತ್ ಪರಮೇಶ್ವರನೇ ಬಂದ್ರು ಕೂಡ ನಿನ್ನ ಅಪ್ಪನ ಒಪ್ಪಿಸ್ಕೋ ನಮ್ಮ ಅಪ್ಪನ ಮದುವೆ ಮಾಡ್ಕೋ ಅಂತ ಪಾರ್ವತಿ ಹೇಳಿದ್ರು. ಏನಾಗಿದೆ ಗೊತ್ತ ಆ ಭಾಗ, ಆ ಮಾತು ಶಿವನ ಪಾರ್ವತಿ ಮಾತಂತೂ ನೋಡ್ಬೇಕು ಒಬ್ಬ ಉಪವಾಸದಲ್ಲಿ ಅದ್ಭುತ. ಹಾಗೆ ಸಕಲ ಪುರುಷಾರ್ಥ ಪ್ರಾಪ್ತಿಯನ್ನು ಕೊಡುವಂತ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟಲ್ಲ ಪುಣ್ಯಾತ್ಮ ಮಹಾತ್ಮ ಯಾವುದನ್ನ ಪಡ್ಕೊಂಡ್ಬಿಟ್ಟ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳು ಅಂತ ಹೇಳಿ ಉಚ್ಯತೆ ಅಮಾನಿತ್ವಾದಿ ನಿಷ್ಠೋ ಯ ಅಮಾನಿತ್ವಾದಿ ಸಾಧನ ಜ್ಯೇಷ್ಠತ್ವಾದಿ ಹೌದಾ ಜ್ಯೇಷ್ಠರಾಜಿ ಹೌದಾ ಜ್ಯೇಷ್ಠರಾಜಿ ಸಾಧನ ಅಷ್ಟೇ ಮಾಡಿದ್ದೀನಿ ಜ್ಯೇಷ್ಠತ್ವಾದಿ ಕನ್ನಡದ ಸಂಕಾಲ ಕನ್ನಡ ನೋಡ ಅಲ್ಲೇ ಅರ್ಥ ಜ್ಯೇಷ್ಠತ್ವಾದಿ ಅದರಲ್ಲೇ ಪೂಜ್ಯ ಅಯಮರ್ಥ ಪ್ರಭಾದ ಪೂಜ್ಯ ಅರ್ಥ ಪ್ರಭಾದ ಅಲ್ತಿದ್ರು ನಾನು ಭಗವತ್ ಪೂಜ್ಯ ಪಾದಿ ಅರ್ಥ ಇದೂ ಇಲ್ಲ ನೋಡು ಎಷ್ಟೇ ಶ್ಲೋಕ 68 ರಾಜ ಹೌದು ಇಷ್ಟಾದ್ಯಷ್ಟು ರಾಜ ಸಾಧನ ಇದೆ ಯಾಕೆ ಯಜ್ಞಾದ ಇದೆ ಜ್ಯೇಷ್ಠತ್ವ ಹೊಂದತ್ತೆ ಕಣ ಜ್ಯೇಷ್ಠತ್ವ ಸಾಧನ ಏನು ಕರ್ಣನ ಹಾಗೆ ಕೊಟ್ಟಿದ್ದಾರೆ ಸ್ವಾಮಿಗಳು ಸುಮ್ಸುಮ್ಸಲು ಜ್ಯೇಷ್ಠ ರಾಜ ಸಾಧನ ಮಾಡಿದ್ದಾರೆ. ಜ್ಞಾನ ಉತ್ಪದ್ಯತೆ ತಸ್ಯ ಅಬಹಿರ್ದುಃಖಚೇತಸ ಅಷ್ಟೇ ಅದೆಷ್ಟಾಗಿ ಹೇಳ್ತದ ಅಮಾನತ್ವ ಆದಿ ಒಂದು ಶ್ಲೋಕ ಸಾಕಪ್ಪ ತತ್ವಜ್ಞಾನವೇ ಬೇಕಾ ಈ ಶ್ಲೋಕದಂತೆ ನಾನು ಇದನ್ನ ನೋಡ್ಕೊಟ್ರೆ
ಈ ಶ್ಲೋಕದಂತೆ ಇಲ್ಲ ಅಂದ್ರೆ ಆತ್ಮಜ್ಞಾನ ಇಲ್ಲ, ಈ ಜ್ಞಾನದಲ್ಲಿದ್ದ ಆತ್ಮಜ್ಞಾನ ಬಂತು ಅಷ್ಟ. ಏನೋ ಯಹಾನು ಯಾವ ಸಾಧಕನೋ ಯಾವ ಮನುಷ್ಯನೋ ಅಮಾನಿತ್ವಾದಿರಿಷ್ಟ ಅಮಾನಿತ್ವ ಅದಂಭಿತ್ವ ಅಹಿಂಸಾ ಶಾಂತಿ ರಾಜ್ಯ ಬ್ರಹ್ಮಾಚಾರ್ಯ ಉಪವಾಸನ ಶೌಚಂ ಶೈರ್ಯಂ ಆತ್ಮ ವಿಗ್ರಹ ಇಂದ್ರಿಯಾರ್ಥ ವೈರಾಗ್ಯಂ ಅನಹಂಕಾರ ಜನ್ಮ ಮತ್ತು ಅಶಕ್ತ ಪುತ್ರ ಮೈಚಾಂಗಿಯೋಗೇ ಪ್ರೀತಿರೇಹ ಸೇವಿತ್ತಂ ಅರದು ಅಧ್ಯಾತ್ಮ ಜ್ಞಾನ ಹತ್ತೊಂಬತ್ತು ಗುಣ ಚೆನ್ನಾಗಿ ಅಳವಡಿಸ್ಕೊಂಡ್ಬಿಟ್ಟ ಅಂದ್ರೆ ಯಾಕೆ ಜ್ಞಾನ ಆಗಲ್ಲ? ಯಾವಾದನು ಅಮಾನತ್ವಾದಿ ಗುಣಗಣಗಳಲ್ಲಿ ನೆಲೆ ನಿಂತವನೋ ಮತ್ತು ಅಜ್ಯೇಷ್ಠ ಸರ್ವಭೂತಾರಾಮ್ ಮೈತ್ರ ಕರುಣೇವ ಚ 12ನೇ ಅಧ್ಯಾಯ 13ನೇ ಶ್ಲೋಕದಿಂದ ಭಕ್ತ್ಯಷ್ಟಕ ಭಕ್ತ್ಯಷ್ಟಕ ಇದೆಯಲ್ಲ ಆ 8 ಶ್ಲೋಕ, ಆ 8 ಶ್ಲೋಕದಲ್ಲಿ ಯಾಕಂದ್ರೆ ಇದು ಅಷ್ಟು ಭಗವಂತನಿಗೆ ಸ್ವರೂಪ ಅದು ಯಾವುದು ಅಜ್ಯೇಷ್ಠತ್ವಾದಿ ಗುಣಗಣ ಇದೆಯಲ್ಲ ಸಾಕ್ಷಾತ್ ಪರಮೇಶ್ವರ ಪರಮಾತ್ಮ ಹಾಗೆ ಇರೋದು. ಅಮಾನತ್ವಾದಿ ಗುಣಗಣ ಇದೆ ಭಗವಂತ ಹೇಳುವುದು. ಭಗವಂತನ ತಗೋಬೇಕಾದ್ರೆ ಭಗವಂತ ಹೇಗಿದ್ದಾನೋ ನಾವು ಹಾಗೆ ಹೋಗ್ಬೇಕು ಅಲ್ಲ. ಭಗವಂತ ಹೇಗಿದ್ದಾನೆ? ಅವನು ಅತ್ಯಂತ ಶಾಂತನು, ಅತ್ಯಂತ ಸತ್ಯ ಸ್ವರೂಪನು, ಅತ್ಯಂತ ಪರಿಪೂರ್ಣ ದಯಾಳು ಕರುಣಾಳು. ಹಾಗೆ ನಾವು ಅಹಿಂಸಕರಾಗಿ ಸತ್ಯವಂತರಾಗಿ ನಿಷ್ಠಾವಂತರಾಗಿ ಹಾಗೆ ಹೋಗ್ಬೇಕು. ಅವನಿಗೆ ಪ್ರಿಯನಾಗಬೇಕಾದ್ರೆ ಅವನ ಹಂಗೆ ಇರ್ಬೇಕು. ನಾವು ಲೋಕದಲ್ಲೂ ಅಷ್ಟೇ, ನಾವು ಯಾರು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತೀವೋ ಆ ಫ್ರೆಂಡ್ಗೆ ಯಾವ್ದು ಇಷ್ಟವೋ ಯಾವ್ದು ಗುಣ ನಡವಳಿಕೆ ಗುಣ ಸ್ವಭಾವ ಇಷ್ಟವೋ ಅದು ನಮ್ದಾದ್ರೆ ನಮ್ದಾಗುತ್ತೆ. ಅವ್ರಿಗೆ ನಿನ್ನ ನಡವಳಿಕೆ ಅವನೊಳಗಿಗೂ ಪೂರ್ತಿ 36 ಆಯ್ತು ಅಂದ್ರೆ ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗಲ್ಲ. ಅಕಸ್ಮಾತ್ ಸಿನಿಮಾ ಹೋಗೋನು ಫ್ರೆಂಡ್ ಮಾಡಿ ಸಿನಿಮಾ ಹೋಗೋ ಸ್ವಭಾವ ನಿಮ್ಗೂ ಇದ್ದೆ ಅವ್ನು ಫ್ರೆಂಡ್ ಆಗ್ತೀಯ, ಇದ್ರೆ ಅವ್ನು ಫ್ರೆಂಡ್ ಆಗಲ್ಲ. ನೀನ್ ಬಂದವರಿಗೆಲ್ಲ ವೇದಾಂತ ಪುಸ್ತಕ ಕೊಡೋ ಯಾರು ನಿನ್ನ ಹತ್ರ ಬರಲ್ಲ, ಎಲ್ಲ ಎದ್ದು ಹೋಗ್ತಾರೆ. ಬಹುತ್ ಕೂಡ ವೇದಾಂತ ಓದೋ ಕೊಡ್ತಾರೆ, ನಾನೇನ ಹೋಗಲ್ಲ ಅವನ ಹತ್ರ ಕೇಳಿ ಎಲ್ಲ ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಯಾವಾದನು ಅಜ್ಯೇಷ್ಠತ್ವ ಅಜ್ಯೇಷ್ಠತ್ವ ಎಂಬುದಾದ ಸಾಧನ ಗುಣಗಳಿಂದ ಕೂಡಿಕೊಂಡವನ ಇದಾನೋ ಅಂಥ ಮಹಾತ್ಮನಿಗೆ ತತ್ವಜ್ಞಾನ ಒಮ್ಮೆ ಉಪದೇಶ ಮಾಡ್ಕೊಳ್ಳೋದು ಉಂಟಾಗ್ಬಿಡತ್ತೆ. ಒಂದ್ಸಲ ಉಪದೇಶ ಮಾಡಿದಾಗ ಗುರುಗಳು ಅಷ್ಟು ಪಕ್ವತೆಯಿಂದ ಕೂಡಿಕೊಂಡಂತಹ ಅಂತಃಕರಣವನ್ನು ಚೆನ್ನಾಗಿ ಶುದ್ಧ ಮಾಡಿಕೊಂಡ ಮಹಾತ್ಮನಿಗೆ ನಿಮಿತ್ತ ಮಾತ್ರಾತ್ಮ ದ್ವೇಷ ಸಾಗ್ರೇ ಪರಮ್ಯಥ ಅಂತ ಒಂದೇ ಒಂದು ಉದ್ದೇಶಕ್ಕೆ ಹೊಡೆದ್ಬಿಡ್ತಾನೆ ಅಷ್ಟೇ. ನ ಬಹಿರ್ಮುಖತೆ ಇತ್ತ ಸಹ ಒಂದೇ ಬಹಿರ್ಮುಖನಾದ ಬಹಿರ್ಭೂತಂ ಮುಖಂ ಬಹಿರ್ಭೂತ ಮುಖ ಚೇತ ಯಸ್ಯ ಸಹ ಬಹಿರ್ಮುಖ ಚೇತಾಹ ತಸ್ಯ ಹೊರಮುಖವಾಗಿರುವ ಮನಸ್ಸು ಯಾವಾತರಿಗೋ ಯಾವಾಗಲೂ ಲೌಕಿಕದಲ್ಲೋ ವ್ಯವಹಾರದಲ್ಲೋ ರಾಜಕೀಯದಲ್ಲೋ ಬೇಡದೇ ವಿಚಾರದಲ್ಲೇ ಇದ್ದರೆ ಅವನ ಆಗಲ್ಲ. ಏ ಮಗ ಈ ಬಹಿರ್ಮುಖದ ಹೋಗ್ಬೇಕಾದ್ರೆ ವಿಷಯಾಸಕ್ತಿ ಭೋಗಾಸಕ್ತಿ ಬಾಹ್ಯಾಸಕ್ತಿ ಹೋಗ್ಬೇಕಾದ್ರೆ ಈ ಎರಡು ಸಾಧನ, ಒಂದು ಮಹಾತ್ಮರ ಜೊತೆಯಲ್ಲಿರೋದು, ಇನ್ನೊಂದು ಭಗವಂತನ ಅಪಾರ ಪ್ರೇಮವರೆಗೂ ನಿರಂತರ ಉಪಾಸನೆಯನ್ನು ನಾಮ ಕೈ ಪ್ರೇಮಪೂರ್ವಕವಾಗಿ ತಗೊಳ್ತಾ ಇರೋದು. ಅದಕ್ಕಿಂತ ಭಗವದ್ಭಕ್ತಿ ಮಹಾತ್ಮ ಜೊತೆಯಲ್ಲಿ ಹೆಚ್ಚು. ರಾಮಕೃಷ್ಣ ಪರಮಹಂಸಂಥ ಮಹಾತ್ಮ ಜೊತೆಯಲ್ಲಿದ್ದರೆ, ಮಹಾರಾಜರ ಗೋವಿಂದ ಮಹಾರಾಜನ ಮಹಾತ್ಮ ಜೊತೆಯಲ್ಲಿದ್ದರೆ ಎಲ್ಲ ದುರ್ಗುಣವನ್ನು ಬಿಡಿಸ್ಬಿಡ್ತಾರೆ, ಅವರು ಎಲ್ಲ ಇದನ್ನು ತೆಗೆದಾಕ್ಬಿಡ್ತಾರೆ. ಆ ಸತ್ಪುರುಷದ ಸಂಘ ಇದೆಯಲ್ಲ, ಓ ಭಾಗವತಕಾರ ಹೇಳ್ತಾರೆ ಸತಾಂ ಸಂಗೋಹಿ ಭೇಷಜಂ, ಸತ್ಪುರುಷದ ಸಹವಾಸ ಇದೆಯಲ್ಲ ಎಷ್ಟೇ ಅಪಿಚೇ ಸುದುರಾಚಾರ ಭಾರಿ ದುರಾಚಾರ. ಆ ಲಾಟು ಇದ್ನಲ್ಲ, ಆ ಮಹಾರಾಜ ಪರಮಹಂಸ ಮನೆಯ ಲಾಟು ಹುಡುಕ, ಅವನು ವ್ಯಭಿಚಾರಿ ಹುಡುಕನಾಗಿ ವ್ಯಭಿಚಾರಿ ಆಗಿದ್ದಂಥ ಆತ ಹೆಂಗಾಗ್ಬಿಟ್ಟ ನೋಡು, ಮಹಾತ್ಮನಾಗ್ಬಿಟ್ಟ, ಜಗತ್ಪೂಜ್ಯನಾಗ್ಬಿಟ್ಟ, ಮಹಾನುಭಾವ ಸಂಪರ್ಕ ಕಸ್ಯ ಉನ್ನತಿ ಕಾರಣ ಅಂದರು. ಮಹಾತ್ಮರ ಸಂಪರ್ಕ ಯಾರ ಉನ್ನತಿಗೆ ಕಾರಣವಲ್ಲ. ಅದು ಅದು ಪಶುಚ್ಚಮಿ ಪಯ ಗಂಗಾಂ ಪ್ರಾಪ್ಯ ಅಶುದ್ಧವಾದ ಜಾಗದಲ್ಲಿ ಬಿದ್ದಂತಹ ಮಳೆ ನೀರು ಗಂಗೆಗೆ ಸೇರ್ಬಿಟ್ಟು ಅದು ಗಂಗೆ ಆಗ್ಬಿಡುತ್ತೆ. ಅಯ್ಯೋ ಗಂಗಾ ನೀರು ಸ್ನಾನ ಮಾಡೋಣ ಪವಿತ್ರ ಸ್ನಾನ ಅಂತ ಹೇಳ್ಬಿಟ್ಟು ಪೀತ್ವವಾ ಸ್ನಾತ್ವ ಇದಲ್ವಾ ಭಾರತಕ ಪೀತ್ವನು ಸ್ನಾತ್ವ ಆಗೋದಿಲ್ಲ. ಯಾಕಂದ್ರೆ ಆ ಗಂಗಾ ರೋಡಲ್ಲ ಮಳೆ ಬರುತ್ತೆ, ರೋಡು ಬೆಟ್ಟ ಗುಡ್ಡ ಗದ್ದೆ ಎಲ್ಲ ಮಳೆ ಜೋರ ಮಳೆ ಬಂತು ಅಂದ್ರೆ
ಎಲ್ಲ ಗಂಗಾ ನದಿ ಪಕ್ಕದಲ್ಲೇ ಇರತಕ್ಕಂತಹ ಊರುಗಳು ಮತ್ತೆ ಕ್ಷೇತ್ರಗಳು ಇದು ಎಲ್ಲ ನೀರು ಹರ್ಕೊಂಡು 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 ಗಂಗೆಗೆ ಬಂದು ಸೇರ್ಕೊಳುತ್ತೆ. ಆ ಗಂಗೆ ಸೇರಿದ ಮೇಲೆ ನಾವು ಗಂಗೆ ಸ್ನಾನ ಮಾಡೋಣ. ಅದೇ ರೋಡಲ್ಲಿ ಇದ್ದಾಗ ಅದನ್ನು ಸ್ನಾನ ಮಾಡ್ತೀವೋ ಏಪ ಅದೇ ಅದೇ ನೀರು ಗಂಗೆ ಸೇರ್ಬಿಟ್ರೆ ಆ ಗಂಗಾ ನೀರನ್ನು ಸ್ನಾನ ಮಾಡ್ತೀವಿ. ಇಂಥ ತಪಸ್ಸು ಅಷ್ಟಿದೆಪ್ಪ. ಹಾಗೆ ಸಾಮಾನ್ಯ ಮನುಷ್ಯರಾಗಿದ್ರು ಕೂಡ ಆ ಮಹಾತ್ಮರ ತತ್ವಜ್ಞಾನಿಗಳ ಸಹವಾಸ ಅವ್ರ ಜೊತೆಯಲ್ಲಿ ಇದಾನೆ ಅಂತಾದ್ರೆ ಯಾಕೋ ಎತ್ತಿ ಬಿಡ್ತಾರ. ಹಿಂದೆ ಇಂದ್ರ ಅವ್ರಂತ ನಹುಶಾನ ತೇ ಸೋಮರಾಜಾನ ಈಶ್ವರಾಶ್ಚುಕ ದುಃಖಯೋ ಧರ್ಮರಾಜ ಈ ಇದಲ್ಲ ಅಗಸ್ತ್ಯಾದಿ ಮಹರ್ಷಿಗಳು ಸೋಮರಾಜ ಸೋಮರಾಜ ಯಶಾಂತೇ ಸೋಮರಾಜಾನ ಬ್ರಾಹ್ಮಣರು ಅಂತ ಅವರು ಎತ್ತಿ ಬಿಡ್ತಾರ. ಹಿಂದೂ ಬದಿಗೆ ಎತ್ತಿ ಬಿಡ್ತಾರೆ, ಬ್ರಹ್ಮ ಪದವಿಯಲ್ಲಿ ಕಡುಬಿಡ್ತಾರೆ. ಅಂಥ ಶಕ್ತರು ಇದ್ರು ಇದು ಹೇಳೋ ಬ್ರಹ್ಮ ಪದವಿ ಬ್ರಹ್ಮಲೋಕದಲ್ಲಿ ಇರಲಿ ಕಡುಬಿಡ್ತಾರೆ. ಅವ್ರು ಮಾಡ್ಕೊಂಡು ಸಾಮಾನ್ಯ ಆಗಿರಲಿ ಹತ್ತ ಮೇಲಕ್ಕೆ ನಾನು ನೋಡ್ಕೋತೀನಿ ಯಾರು ನೋಡ್ತಾನೆ ಹತ್ತಿಸ್ಬಿಡ್ತಾರೆ. ಹಾಗಾಗಿ ಮಹಾತ್ಮರ ಸಹವಾಸ ಭಾಳ ಹುಡುಕ್ಬೇಕು. ನಾವು ತೀರ್ಥಕ್ಷೇತ್ರಕ್ಕೆ ಹೋದ್ರು ಯಾವುದೇ ಊರು ಎಲ್ಲ ಜಾಗದಲ್ಲೂ ಹುಡುಕ್ಬೇಕಾದ್ರೆ ಮಹಾತ್ಮರನ್ನ ಹೊರತು ದೇವಸ್ಥಾನಕ್ಕೆ ಅನಿವಾರ್ಯ ಇದೆ ಏನು ಆಪ್ಷನ್ ಇಲ್ಲ. ಅವ್ನು ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ಬೇಕೆ ಹೊರತು ನಿಜವಾಗ ಎಲ್ಲ ಹೋದ್ರು ನಾವು ಹುಡುಕ್ಬೇಕಾದ್ರೆ ಸತ್ಯಜ್ಞಾನಿಗಳನ್ನ ಸತ್ಪುರುಷರನ್ನ ಮಹಾತ್ಮರನ್ನ ಅವ್ರನ್ನ ಹುಡುಕ್ಬೇಕು. ಹುಡ್ಬಿಟ್ಟು ಅವ್ರ ಕಾಲ ಹಿಡ್ಕೊಂಡು ಅವ್ರ ಸೇವೆ ಮಾಡಿ ಹಲವಾರು ಮಾಡಿ ಜನ್ಮ ಸಾರ್ಥಕ ಮಾಡ್ಕೊಂಡು ಉತ್ಪನ್ನಾತ್ಮ ಪ್ರಬೋಧ ಆತ್ಮಜ್ಞಾನವನ್ನ ಉತ್ಪನ್ನಾತ್ಮ ಅಮಾನತ್ವಾದಿ ಗುಣದಲ್ಲಿ ನೆಲೆ ನಿಂತವನು ಅದೃಷ್ಟತ್ವಾದಿ ಸಾಧನ ಉಳ್ಳವನು ಅಂಥ ಪುರುಷನಾದ್ರೆ ಅವನಿಗೆ ತತ್ವಜ್ಞಾನ ಉಂಟಾಗುತ್ತೆ. ಬಹಿರ್ಮುಖನಾದ ಮನಸ್ಸುಳ್ಳವರಿಗೆ ಆಗುವುದಿಲ್ಲ ಅಂತ ನೋಡಿ. ಉತ್ಪನ್ನ ಆತ್ಮವಿಜ್ಞಾನ ಅವಿದ್ಯಾ ಕಾರ್ಯತ್ವ ಪ್ರವೃತ್ತಿ ನಿವೃತ್ತಾತ್ಮ ನಿವೃತ್ತಾತ್ಮಕ ಅಲ್ಲ ನಿವೃತ್ತಾತ್ಮಕ ಅಮಾನಿತ್ವಾದಿಯೋ ನಿವರ್ತಂತೆ ಉತ ನೇತಿ. ನಿವೃತ್ತಾತ್ಮಕ ನಿವರ್ತಂತೆ ಪ್ರಶ್ನೆ ಮಾಡ್ತೇನೆ ಸ್ವಾಮಿ. ಒಬ್ಬ ಅನುಭವ ಆತ್ಮಜ್ಞಾನ ಉಂಟಾಯ್ತು ಇಟ್ಕೊಳ್ಳಿ ಯಕ್ಷು ಯಾರಿಗೆ ಅಂತ ಹೇಳ್ಬೇಡಿ. ಒಬ್ಬ ಅನುಭವ ಪಡೆದ ಸಂಬಡಿ ಒಬ್ಬರಿಗೆ ಆತ್ಮಜ್ಞಾನ ಉಂಟಾಯ್ತು ಅವನಿಗೆ ಪ್ರವೃತ್ತಿ ಎಲ್ಲ ಹೋಗುತ್ತೆ ಏನು ಅಂತಿದ್ದೀರಾ? ಯಾಕೆ ಅವಿದ್ಯಾ ಕಾರ್ಯ ಅವಿದ್ಯಾ ಕಾರ್ಯ ಆದ್ದರಿಂದ ಯಾವುದು ಕರ್ತೃತ್ವ ಭೋಕ್ತೃತ್ವ ಈ ಕ್ರಿಯಾಕಾರಕ ಫಲ ಎಲ್ಲ ಅವಿದ್ಯಾ ಕಾರ್ಯವಾದ್ದರಿಂದ ಅದೆಲ್ಲ ಬಾಧೆ ಆಗ್ಬಿಡುತ್ತೆ ಕಣೋ ಪ್ರವೃತ್ತಿ ಇರೋದಿಲ್ಲ ಅಂತಂದ್ರೆ ಅದರಂತೆ ನಿವೃತ್ತಿ ಸ್ವರೂಪವಾಗಿರ್ತಕ್ಕಂತಹ ಅಮಾನತ್ವಾಗಿರೋದಿಲ್ಲ ಅದು ಹುಟ್ಟೋಗ್ಬಿಡುತ್ತೋ ಅದಿರುತ್ತೋ ಅವನಲ್ಲಿ. ನೋಡಿ ಪ್ರಶ್ನೆ ಆತ್ಮಜ್ಞಾನಕ್ಕೋಸ್ಕರವಾಗಿ ನಿವೃತ್ತಿ ಮಾರ್ಗವನ್ನು ಅನುಸರಣೆ ಮಾಡ್ದ ಶಬದವಾದಿಗಳನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದಾನೆ ಅದೃಷ್ಟತ್ವಾದಿ ಗುಣಗಳನ್ನ ಮತ್ತೆ ಅಮಾನತ್ವಾದಿ ಗುಣಗಳನ್ನೆಲ್ಲ ಅಳವಡಿಸ್ಕೊಂಡು ನಡೆಸ್ಕೊಂಡು ಚೆನ್ನಾಗಿ ಊರಿಸ್ಕೊಂಡಿದ್ದಾನೆ. ಅದರ ಪರಿಪೂರ್ಣತೆ ತಕ್ಕೊಂಡ್ಬಿಟ್ಟಿದ್ದಾನೆ. ಅಮಾನತ್ವಾದಿಗಳ ಪರಿಪೂರ್ಣತೆ ಶಮದಮಾದಿಗಳ ಪರಿಪೂರ್ಣತೆ ಅದೃಷ್ಟತ್ವಾದಿಗಳ ಪರಿಪೂರ್ಣತೆ ಅಷ್ಟು ಅಳವಡಿಸ್ಕೊಂಡ್ಬಿಟ್ಟಿದ್ದಾನೆ. ಅಳವಡಿಸ್ಕೊಂಡಂತಹ ಆತನು ತತ್ವಜ್ಞಾನ ಪಡ್ಕೊಂಡ. ಅವನಿಗೆ ಕರ್ಮ ಮಾರ್ಗದಲ್ಲಿ ಹೇಗೆ ಹೊಟ್ಟೋಯ್ತು ಹೊಟ್ಟೋಗುತ್ತೆ ಅಂತ ಒಪ್ಕೊಳ್ತಿರೋ ಈ ಇದು ಹೊಟ್ಟೋಗ್ಬಿಡುತ್ತೋ ಇದೆಲ್ಲ ಹಾಗೆ ಇರುತ್ತೋ ಇದೇನಾಗತ್ತೆ ಏನು ಪ್ರಶ್ನೆ? ಪ್ರವೃತ್ತಿ ಮಾರ್ಗವಾಗಿರ್ತಕ್ಕಂಥ ಅಗ್ನಿಹೋತ್ರಾದಿಗಳು ಅದಕ್ಕೆ ಬೇಕಾದ ಸಂಭಾರಗಳು ಅದಕ್ಕೆ ಬೇಕಾದಂಥ ಸಲಕರಣೆ ಯಾವುದನ್ನು ಅವನ್ನ ಅಪೇಕ್ಷೆ ಪಡಲ್ಲ ಆ ಕಡೆ ಹೋಗೋದಿಲ್ಲ ಅವಾಗ ಒಪ್ಪಿಗೆ. ಯಾಕೆ ಅದು ಅವಿದ್ಯಾ ಕಾರ್ಯವಾದದ್ದಾದ್ರಿಂದ ಆ ಕ್ರಿಯಾಕಾರಕ ಫಲ ವ್ಯವಹಾರದ ತೊಡಗೋದಿಲ್ಲ ಆ ಕಡೆ ಹೋಗೋದಿಲ್ಲ ಅನ್ನೋದನ್ನು ನಾವು ಒಪ್ಕೋತೀವಿ. ಅದು ನಿವೃತ್ತಿ ಸ್ವಭಾವದ್ದಾಗಿರ್ತಕ್ಕಂತಹ ಅಮಾನತ್ವಾದಿ ಗುಣಗಳು ಅದೃಷ್ಟತ್ವಾದಿ ಗುಣಗಳನ್ನ ಊರಿಸ್ಕೊಟ್ಟಿದ್ದಲ್ಲ ಅದನ್ನು ಬಿಟ್ಟು ಹಾಕ್ಬಿಡ್ತಾನ ತೆಗೆದಾಕ್ಬಿಡ್ತಾನ ಅದ ಅದು ಹಂಗೆ ಇರುತ್ತೆ ಅವನಲ್ಲಿ ಏನಾಗತ್ತೆ ಅಂತ ಅದು ಹೋಗಲ್ವು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ನೇತಿ ಬ್ರೂಮಃ ಇದು ಹೋಗಲ್ಲ ಅಂತೀವಿ. ಯಾಕೆ ಹೇಳೋ ಅದು ಆತ್ಮ ಸ್ವಭಾವದಿಂದ ಬಂದಂಥದ್ದು. ಇವನು ಕರ್ತೃತ್ವ ಭೋಕ್ತೃತ್ವ ಕ್ರಿಯಾಕಾರಕ ಅವಿದ್ಯಾ ಸ್ವಭಾವದಿಂದ ಹುಟ್ಟಾಕೊಂಡದ್ದು. ಈ ಶಬದವಾದಿ ಗುಣಗಳು ಆತ್ಮ ಸ್ವಭಾವ ಸ್ವರೂಪ ಅದು ಇದು ರಿಫ್ಲೆಕ್ಟ್ ಆಗ್ತಾ ಇದೆ ಅರ್ಥ ಕಂದ ಮೇಲೆ. ಹಾಗಾಗಿ ಅದರ ಪರಿಪೂರ್ಣತೆಯಲ್ಲಿ ಇರ್ತಾನೆ ಅಂತ ಬೇಕಾದ್ರೆ ಹೇಳ್ಬೋದು. ಈಗ ಸತ್ಯ ಹೇಳೋದು 60-70% ಇರ್ಬೋದು, ಶಬದವಾದಿಗಳು ಎಷ್ಟೋ ಇರ್ಬೋದು, ತತ್ವಜ್ಞಾನ ಅಂದ್ಬಿಟ್ರೆ 100% ಆಗ್ಬಿಡುತ್ತೆ. ಎಲ್ಲ ಗುಣಗಳು 100% ಅವನಿಗೆ 100-100 ಎಲ್ಲದ ಹೇಗೆ ಸೈನ್ಸ್ ಎಲ್ಲ ಪರೀಕ್ಷೆ ಕಿರಣ್ ಹೇಳ್ತಿದ್ರು
ನನ್ನ ತಂಗಿಯ ಮಗನಿಗೆ ಸಂಸ್ಕೃತದಲ್ಲಿ 95 ಇದರಲ್ಲಿ ಗಣಿತದಲ್ಲಿ 98 ಅದು 97 96 ಏನೇನೋ ಇದ್ರೆ ಹೇಳ್ತಾ ಇದ್ರು. ಸರಿ, 100 ಯಾವಾಗ ಆಗತ್ತೆ ಜ್ಞಾನಿಗೆ ಅಂದ್ರೆ ಬೆಂಕಿಗೆ ಬಿಸಿ 100 ಇದೆ, ಸೂರ್ಯನಿಗೆ ಬೆಳಕು 100 ಇದೆ. ಹಾಗೆ ಅಮಾನತವಾದ ಗುಣಗಳು ಜ್ಞಾನಿಗೆ 100 ಇರುತ್ತೆ. ಅಲ್ಲಿ ಪರ್ಸೆಂಟೇಜ್ ಇಲ್ಲ, ಸಾಧಕನಿಗೆ ಪರ್ಸೆಂಟೇಜು. ಸಾಧಕರಲ್ಲಿ 10 ಸಾಧಕರಿದ್ದೆ 10 ಒಬ್ಬರಿಗೆ 30%, ಒಬ್ಬರು 40%, 50% ಹೀಗೆ ತಾರತಮ್ಯ ಇರುತ್ತೆ. ತತ್ವಜ್ಞಾನ ಆಗ್ಬಿಟ್ರೆ ಅಷ್ಟು ಸದ್ಗುಣಗಳು ಸ್ವರೂಪವಾಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಸದ್ಗುಣಗಳ ಮೂರ್ತಿ ಯಾರು, ಸ್ವರೂಪ ಮೂಲಸ್ಥಾನ ಯಾರು? ಪರಮಾತ್ಮ. ಅನಂತ ಕಲ್ಯಾಣ ಗುಣಗಣ ಶ್ರೀಮನ್ನಾರಾಯಣ, ಸಮಸ್ತ ಕಲ್ಯಾಣ ಗುಣಗಣ. ಓ ಇಂಜೆಕ್ಷನ್ನ ಓಕೆ ಮಾತ್ರ, ಇಂಜೆಕ್ಷನ್ ಮಾತ್ರ. ಅವ್ನು ಹೋಗೋದಿಲ್ಲ ಅಂತಂತೀವಿ ಇಂದ್ರು. ಯಾವ ಅಮಾನತ್ವಾದ ಗುಣಗಣಗಳು ಇವನಿಂದ ಬಿಟ್ಟು ಹೋಗೋದಿಲ್ಲ ಅಂದ್ರು. ಕಿನ್ ಕಾರಣ, ಯಾಕೆ ಬಿಟ್ಟು ಹೋಗಲ್ಲ ಅಂತೀರಾ? ಅದಕ್ಕೇನ್ ಕಾರಣ? ನಿವೃತ್ತಿ ಶಾಸ್ತ್ರ ಅವಿರುದ್ಧ ಸ್ವಭಾವ ಸ್ವಾಭಾವ್ಯಾರಾತ್ಮ. ನಿವೃತ್ತಿ ಶಾಸ್ತ್ರ ಇದೆಯಲ್ಲ, ಅಮಾನತ್ವಾದಿಗಳು ಅಧ್ಯಕ್ಷತ್ವಾದಿ, ಅದೇ ನಿವೃತ್ತಿ ಶಾಸ್ತ್ರ. ಅದಕ್ಕೆ ವಿರುದ್ಧವಾಗದೇ ಇರೋ ಸ್ವಭಾವದವನು ಆತ್ಮನು. ಕರ್ಮಶಾಸ್ತ್ರ ಇದೆಯಲ್ಲ, ಕರ್ತೃತ್ವ ಕ್ರಿಯಾಕಾರಕ ಶಾಸ್ತ್ರ, ಅದಕ್ಕೆ ವಿರುದ್ಧವಾಗಿದ್ದಾನೆ ಆತ್ಮ. ಆತ್ಮಲ್ಲಿ ಕರ್ತೃತ್ವ ಭಕ್ತೃತ್ವ ಜ್ಞಾನಸತ್ವ ಇಲ್ಲ, ಆತ್ಮಲ್ಲಿ ಕ್ರಿಯಾಕಾರಕ ಇಲ್ಲ, ಆತ್ಮಲ್ಲಿ ಪರಿಚ್ಛಿನ್ನತೆ ವಿಕಾರ ಇಲ್ಲ, ಇದೆಲ್ಲ ವಿಕಾರ ವಿರುದ್ಧ. ಅದೇ ಶಬ್ದಮಾದಿ ಗುಣಗಳು, ಅಮಾನಿತ್ವಾದಿ ಗುಣಗಳು, ಅಧ್ಯಕ್ಷತ್ವಾದಿ ಗುಣಗಳು ಅದಕ್ಕೆ ಪೂರಕವಾಗಿದೆ ಆತ್ಮಸ್ವರೂಪ. ನಿವೃತ್ತಿ ಶಾಸ್ತ್ರದ ಗುಣಗಣಗಳು, ಗುಣಗಣ ಏನಿದೆ ಆ ಗುಣಗಣಕ್ಕೆ ಪೂರಕರಾಗಿದ್ದಾನೆ, ಅನುಕೂಲ ಇದ್ದಾನೆ ಪರಮಾತ್ಮನು, ನಮ್ಮ ಸ್ವರೂಪವು. ಹಾಗಾಗಿ ಅದು ಅದಕ್ಕೆ ಹೊಂದ್ಕೊಂಡಿದೆ, ಅದು ಸಹಜವಾಗಿರುತ್ತೆ. ಇದಿದೆಯಲ್ಲ ಪ್ರವೃತ್ತಿ ಶಾಸ್ತ್ರದ ನಡವಳಿಕೆ ಗುಣಗಳು, ಅದಕ್ಕೂ ಪರಮಾತ್ಮಗೆ ದೆಡ್ಡೆಗಿನಷ್ಟು ಆಗೋಲ್ಲ. ಮಾಡೋನು ಅಂತ ನಾನು ಮಾಡೋಣ ಅಂತ, ಅನುಭವಿಸೋನು ಅಂತ ನಾನು ಅನುಭವಿಸೋಣ, ತಿಳ್ಕೊಳ್ಳೋಣ ನಾನು ತಿಳ್ಕೊಳ್ಳೋದು, ಪರಿಚಯ ನಾವು ಅಪರಿಚಯನ ಏನೇ ಹಂಗಲ್ಲ. ಏನಿದೆ ಪ್ರೀತಿನಂತೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡ. ಆದರೆ ಜ್ಞಾನಕಾಂಡದ ಗುಣಗಳು ಏತಿದ್ರೆ ಓಮಿತಿನಂತೆ. ಹೌದು ಹೌದು ಹೌದು, ಅವಂತಿದ್ರು ಅವನು ಅದು ಅದು ಇದೆ ಅದು. ತಸ್ಮಾತ್ ಏವಂ ವಿಶ್ಯಾಂತೋ ದಾಂತಃ ಉಪರತಿ ಸ್ಥಿತಿಕ್ಷು ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ಯವಾತ್ಮಾನಂ ಪಶ್ಯೆ ಸರ್ವಾತ್ಮಾನಂ ಪಶ್ಯೆ ನಮಂ ಪಾಪಾನಂ ತರತಿ ನೀನ್ ಪಾಪಾನಂ ತರತಿ ಉಪಾಪೋ ವಿರಜೋ ಅಂಶೋಕೋ ಬ್ರಾಹ್ಮಣೋ ಭವತಿ ಅಂತ. ನಾಲ್ಕು ನಾಲ್ಕು 22 ಮಹಾತ್ಮಾನಂದ ಬರುತ್ತೆ. ನಿವೃತ್ತಿ ಶಾಸ್ತ್ರ ಅಂತ ಅಧ್ಯಾತ್ಮ ಶಾಸ್ತ್ರ, ಅಲ್ಲಿರ್ತಕ್ಕ ಗುಣಗಳು ಏನಿದೆ ಅದಕ್ಕೆ ಅವಿರುದ್ಧವಾದ ಸ್ವಭಾವವಾಗಿದ್ದಾನೆ ಆತ್ಮನು, ಹಾಗಾಗಿ ಹೋಗಲ್ಲ. ಅದು ನಿಯೋಗವಶಾತ್, ಅಜ್ಞಾತಾದಿಗಳನ್ನ ನಿಯೋಗ ಅಂದ್ರೆ ಕಟ್ಟುಪಾಡು ಮಾಡುವ ವಿಧಿವಾಕ್ಯ, ಕಟ್ಟುಪಾಡು ಮಾಡುವ ವಿಧಿವಾಕ್ಯಕ್ಕೆ ನಿಯೋಗ, ಅದರಿಂದ ತೊಡಗ್ತಾನೆ. ಇಲ್ಲಿ ವಿಧಿವಾಕ್ಯನ ತೊಡಗಲ್ಲ. ಏ ಹರ ಸಂಧ್ಯಾಮ ಪಾಸೀತ ಉತ್ಥಾಯ ಪಶ್ಚಿಮೇಯಾಮೆ, ಸೂರ್ಯದಲ್ಲಿ ಮುಂಚೆ ಹೇಳಬೇಕು, ಸ್ನಾನ ಶೌಚಾಲಯ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸಂಧ್ಯಾ ಮಾಡಬೇಕು, ಒಬ್ಬ ವೇದಾಧ್ಯಯನ ಮಾಡಬೇಕು, ನಿಯಮ ಬರುತ್ತೆ. ಅದು ಇದು ನಿಯೋಗ ಕಠಿಣ ಮಾಡಬಹುದು, ಇಲ್ಲಿ ನಿಯೋಗ ಬರುವುದೇ ಇಲ್ಲ. ಉಪಲಾಭಿಷ ಪ್ರಯುಕ್ತ ಕ್ಷೀಭವಂತಿ, ಬಂಡೆ ಮೇಲೆ ಬಳಸಿದಂತಹ ಚೌರದ ಕತ್ತಿ ಹೇಗೆ ಮಂಡಾಗತ್ತೋ ಈ ಆತ್ಮವಿಚಾರದಲ್ಲಿ ವಿಧಿಶಾಸ್ತ್ರ ಮಂಡ ಬರುತ್ತೆ. ಏನು ನಡೆದಿದೆ ಕಥಂ ತರಿ ಶುಣು, ಅದಂಗೆ ಅಂತೀರಾ? ಅನ್ಯಾಗತ್ತೆ ಹೇಳ್ತೀನಿ ಕೇಳು. ಉತ್ಪನ್ನಾತ್ಮ ಪ್ರಬೋಧ ತದ್ವೇಷ್ಟತ್ವಾದ ಯೋಗುಣ ಪ್ರಸಿದ್ಧಿ ನು ಸಾಧನ ರೂಪಿಣ. ಆತ್ಮನ ಪ್ರಬೋಧ ಆತ್ಮ ಪ್ರಬೋಧ ಉತ್ಪನ್ನ ಆತ್ಮ ಪ್ರಬೋಧ ಯಶಾತ್ಮ ಪ್ರಬೋಧ ತಸ್ಯ ಪ್ರಬೋಧೋ ನಾಮ ಪ್ರಕೃಷ್ಟೋ ಬೋಧ ಪ್ರಬೋಧ ಯಾಥಾತ್ಮ ಜ್ಞಾನ ಆಸ್ ಇಟ್ ಈಸ್. ಆತ್ಮ ಹೇಗಿದ್ದ ಕಂಡುಕೊಂಡವನು ಪ್ರಬೋಧ ಅದು ಉಂಟಾಗಿದೆ. ಯಾವ ಉತ್ಪನ್ನ ಪ್ರಬೋಧ ಅವನು ಮತ್ತು ಅದ್ವೇಷ್ಟತ್ವಾದಯ ಅದ್ವೇಷ್ಟ ಪೈತ್ರ ಕರುಣ ಅದೇ ಅದ್ವೇಷ್ಟ ಆದಿ ಯಕ್ಷ
ಆತ್ಮ ಜ್ಞಾನವನ್ನು ಪಡ್ಕೊಂಡಂತ ಮಹಾತ್ಮನಿಗೆ ಅದ್ವೇಷ್ಟೃತ್ವ ಆದಿ ಗುಣ ಅದು ಉಪಲಕ್ಷಣ. ಅದ್ವೇಷ್ಟೃತ್ವ ಅಮಾನಿತ್ವ ಬುದ್ಧಿ ಶುದ್ಧತ್ವಾದಿ ಗುಣಗಳು ಗುಣಾತೀತರ ಗುಣಗಳು ಏನಿದೆಯೋ ಆ ಗುಣಗಳು ಅಯತ್ನತಃ ಭವಂತಿ ನ್ಯಾಚುರಲಿ ಸಹಜವಾಗಿ ಪ್ರಯತ್ನವಿಲ್ಲದೇ ಇರುತ್ತಂತೆ ಸಹಜವಾಗಿರುತ್ತೆ ಆ ಗುಣಗಳು. ಆದರೆ ಸಾಧಕರಿಗೆ ಸಾಧನ ರೂಪಿ ಅವನು ಅಳವಡಿಸ್ಕೋಬೇಕು. ಓಹ್ ಸುಳ್ಳು ಹೇಳ್ಬಿಟ್ಟೆ, ಸುಳ್ಳು ಹೇಳ್ಬಾರ್ದಾಯ್ತು, ತುಂಬ ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳ್ಬಿಟ್ಟೆ, 100 ಗಾಯತ್ರಿ ಮಾಡ್ಕೊಂಡ್ಬಿಡ್ತೀನಿ, ಸುಳ್ಳು ಹೇಳ್ತೀನಿ, ಪ್ರಾಶ್ಚಿತ್ಯ ಮಾಡ್ಕೊತೀನಿ, ನಾಳೆ ಮೇಲೆ ಸುಳ್ಳು ಹೇಳೋದಿಲ್ಲ, ಮತ್ತೆ ಬಿಗಿಗೆ ಹಿಡ್ಕೋಬೇಕು ಬಾಲೆಯನ್ನು. ಎಲ್ಲಿ ಸುಳ್ಳು ಹೇಳೋ ಸಂದರ್ಭ ಇದೆಯೋ ಅದು ಸುಳ್ಳು ಹೇಳಲ್ಲ, ಎಲ್ಲಿ ಹಿಂಸೆ ಮಾಡೋದನ್ನ ಹಿಂಸೆ ಮಾಡಲ್ಲ ಅಂತ ಪ್ರತಿಯೊಂದು ಜಾಗದಲ್ಲೂ ಅವನಿಗೆ ಒಂದು ಪ್ರಯತ್ನಪೂರ್ವಕವಾಗಿ ನಡ್ಕೊತಾ ಇರ್ತಾನೆ ಸಾಧಕನಾಗಿದ್ದಾಗ. ತತ್ವಜ್ಞಾನಿ ಆದಾಗ ನ್ಯಾಚುರಲ್ ಆಗ ಸಹಜ ಆಗ್ತದೆ. ಮಹಾತ್ಮ ಅಂದ್ರೆ ನಿಜವಾಗಿ ಹೇಳಿದ್ರೆ ಓಡಾಡುವ ಪರಮಾತ್ಮ. ತತ್ವಜ್ಞಾನಿಯಿಂದ ಯಾರು ಹೇಳಿ ಓಡಾಡುವ ಪರಮಾತ್ಮನಿಗೆ ಹೆಸರು ತತ್ವಜ್ಞಾನಿ ಅಂತ. ನಡೆದಾಡುವ ಕಡವನ್ ಅಂತ ತಮಿಳು ಹೇಳ್ತಾರೆ, ನಡೆದಾಡುವ ಕಡವನ್, ಓಡಾಡುವ ದೇವರು ಅಂತ ಪರಮಾಚಾರ್ಯ ನಡೆದಾಡುವ ಕಡವನ್ ಅಂತ ತಮಿಳುನಾಡು. ತತ್ವಜ್ಞಾನವಾಗಿಬಿಟ್ರೆ ಆ ಪರಮಾತ್ಮ ಏನಲ್ಲ ಅವ್ನು ಓಡಾಡಲ್ಲ, ಯಾಕಲ್ಲ ಅವನು ಬ್ರಹ್ಮ, ದ್ವಿತೀಯ ಪರಿಪೂರ್ಣ ಅನಂತ, ಅನಂತನ ಓಡಾಡೋಕೆ ಎಲ್ಲ ಆಗುತ್ತೆ, ಅನಂತನ ಓಡಾಡೋಕ್ಕಾಗಲ್ಲ, ಎಲ್ಲವೂ ಅವನೇ. ಇವನಿದಲ್ಲ ತತ್ವಜ್ಞಾನಿ, ನಮ್ಮ ಹತ್ರ ಮಾತಾಡ್ತಾನೆ, ನಮ್ಮ ಸಂಶಯಗಳನ್ನ ಕೇಳ್ತಾನೆ, ಅದಕ್ಕೆಲ್ಲ ಉತ್ಸಾಹ ಕೊಡ್ತಾನೆ, ನಾವು ತಪ್ಪಿಕೊಂಡ್ರೆ ತಿದ್ದಿಸ್ತಾನೆ. ಪರಮಾತ್ಮ ಏನು ಮಾಡಲ್ಲ ಅಂದ್ರೆ ಇವನ ಮೂಲಕ ಮಾಡಿಸ್ತಾನೆ ಅಷ್ಟೇ. ಪರಮಾತ್ಮ ಆ ಪರಮಾತ್ಮ ಏನ್ ಗೋಗದು ಹತ್ತು ಬಡಿದು ಏನ್ ಮಾಡಿದ್ರು ಅವನು ಕಮಕ್ಕಿ ಮಾಡಲಾಕಂಡ್ರೆ ಅವನು ಬೇರಪ್ಪ ತತ್ವಜ್ಞಾನ ಅಂತ ಹೇಳ್ಕೊಂಬೆ. ಅವ್ರಂತೂ ಚೆನ್ನಾಗಿ ಅರ್ಧ ಬಿಡ್ತಾರೆ, ಉತ್ಪನ್ನಾರ್ಥ ಪ್ರಬೋಧಸ್ಯ ಆತ್ಮಜ್ಞಾನ ಪ್ರಾಪ್ತಸ್ಯ. ಆತ್ಮಜ್ಞಾನವನ್ನು ಪಡ್ಕೊಂಡಂತಹ ಆ ಮಹಾತ್ಮನಿಗೆ ಅದ್ವೇಷ್ಟತ್ವಾದ ಗುಣಗಣಗಳು ಏನುಂಟು ಆ ಗುಣಗಳು ಅಯತ್ನ ಪ್ರಯತ್ನವಿಲ್ಲದೇ ಇವನಿಗೆ ಇರುತ್ತವೆ, ಹೊರತು ಸಾಧನ ರೂಪವಾಗಿ ಇರುವುಗಳಲ್ಲ, ಇರುವಂಥವುಗಳಲ್ಲ. ಇವನು ಸಾಧಕನಾಗಿದ್ದಾಗ ಸಾಧನ ರೂಪವಾಗಿ ಇರುತ್ತೆ, ಸಿದ್ಧನಾದ ಮೇಲೆ ಸಾಧಕ ರೂಪ ಸಾಧನ ರೂಪ ಆಗಲ್ಲ. ಸಾಧಕರಾಗಿದ್ದಾಗ ಅವನು ಪ್ರತಿಯೊಂದನ್ನು ಜಿತ ಮಾಡ್ಕೋಬೇಕು, ಯಾವ್ಯಾವ ಕೋಪ ಬರುತ್ತೋ, ಬೇಜಾರಾಗತ್ತೋ, ಅಸಹನೆ ಬರುತ್ತೋ, ಏನು ಭೋಗ ಎಲ್ಲ ಟೈಮ್ ವಾಶ್ ಮಾಡ್ತಿದ್ರು ಮನಸ್ಸನ್ನ. ಕಳ್ಳಮ್ಮರ ಏನು ಭೋಗಾಸಕ್ತಿ ಅಪೇಕ್ಷೆ ಪಡ್ತಾ ಇದ್ರೆ ಕೊಡದು ಏಟೋ ತಲೆ ಮೇಲೆ ಅಂತಂದ್ರೆ ರಪ್ಪನ್ನು ಬಾರಿಸ್ಬೇಕಂತೆ ಮನಸ್ ಮೇಲೆ ಮುಕ್ತಿಯ ಮತ್ತೆ ಅಲ್ಲಿಗೆ ಕೇಳಿದೆ ಕೇಳಿದೆ ಯಾರು ಹೇಳಿದ್ ನಿಂಗೆ ಹೋಗಕ್ಕೆ ಅಂಥೇಳಿ ಭೋಗದ ಕಡೆಗೆ ವಿಷಯದ ಕಡೆಗೆ ಹೋತು ಅಂದ್ಕೊಂಡೇ ಒಂದು ಕೈಲಿ ಒಂದು ಸುತ್ತ ಕೇಳ್ಕೊಂಡಿರ್ಬೇಕು. ಯಾವ ಸುತ್ತೆ ವಿಚಾರ ವಿವೇಕ ಸುವೀಕ ಅವಿಚಾರ ವಿವೇಕ ಸುತ್ತಿನ ರಪ್ಪ ತಲುಪಿ ಕೊಟ್ಬೇಕಂತೆ. ಹೋಗಲ್ಲ ಹೋಗಲ್ಲ ತಪ್ಪ ತಪ್ಪ ತಪ್ಪಾಯ್ತು ಅಂದಬೇಕು, ಇರು ಇಲ್ಲೇ ಮತ್ತೆ ಮಾಡ್ತಾರೆ ಹಂಗೆ ಏನೇನು ಕೆಟ್ಟ ಕೆಲಸ ಮಾಡಬೇಕು ಕೊಡ್ತಾ ಇರ್ಬೇಕು. ಆ ವಿಚಾರ ವಿವೇಕ ಹ್ಯಾಮರ್ ಅನ್ನ ಅದು ಬಿಡ್ಲೇಬಾರ್ದು, ಕೈಲಿ ಇಟ್ಕೊಂಡೇ ಇರಬೇಕು. ಯಾಕೆಂದ್ರೆ ಮಕ್ಕಳಿಗೆ ಒಂದು ಕೋಲ್ ಇಟ್ಕೊಂಡಿದ್ದೆ ಓದ್ತಾ ಇರ್ತಾರೆ, ಅಂತೂ ಓದ್ಲಿ ಹೆಂಗಲ್ ಓದ್ಲಿ ಅವ್ರು ಓದ್ತಾರೆ ಬೆಕ್ಕೆ ಬೆಕ್ಕೆ ಮುಗ್ಗಿ ಮುಗ್ಗಿ ಎಲ್ಲಿ ಹೋಗಿದ್ದೆ ಅಂತ ಹತ್ತಿರ ಓಡ್ತಾರೆ. ಯಾಕಂದ್ರೆ ಆಟ ಆಡೋಗ್ಬೋದು ಆಸೆ, ಆಟ ಆಡೋಕೆ ಬಿಡಿಸ್ತಾ ಇಲ್ಲ ಅಪ್ಪ ಏ ಹೊಡ್ದಿನ ಓದ್ತಾರೆ ಓದ್ತಾರೆ ಹತ್ಕೊಂಡು ಓದ್ತಾ ಇರ್ತಾರೆ. ಅವ್ರು ಹೊಡ್ಕೊಂಡಲ್ಲೂ ಓದಿ ಹೆಂಗಲ್ಲೂ ಓದಿ ಓದ್ ಹೋಗ್ಬಿಡಲ್ಲ ಅಂತಾರೆ. ಹಂಗೆ ಈ ಕಳ್ಳ ಮನಸ್ಸು ಬೇಜಾರು ಮಾಡ್ಕೊಳ್ಳಿ ಅಲ್ಲಿ ಬಿಡಲ್ಲ, ನೀನು ಇಲ್ಲೇ ಇರ್ಬೇಕು, ಎಲ್ಲಿಗೆ ಹೋದ್ರು ಬಿಡಲ್ಲ, ಎಲ್ಲಿಗೆ ಹೋಗ್ತೀನಿ ನಿಮಗೆ ಕಳ್ಳ ಮನೆ ಇಷ್ಟು ದಿವಸ ಹೊರಕ್ಕೆ ಹೋಗ್ಬಿಟ್ಟು ನೀನು ಹಾಳ ಹೋಗಿದ್ದಲ್ಲಿ ನನ್ನನ್ನು ಹಾಳು ಮಾಡಿದೆ ದರಿದ್ರ, ಇನ್ನು ಮುಂದೆ ಏನಾದರೂ ಪ್ರಪಂಚ ಕಡೆ ಕಾಲು ಇಡ್ತೀನಿ ಅನ್ಬೇಕು, ನೀನು ಕಾಲು ಕಡ್ದು ಬಿಡ್ತೀನಿ ವಿಷಯ ಗೊತ್ತಾಯ್ತಾ, ತಲೆ ಕುಟ್ಟು ಬಿಡ್ತೀನಿ ಅಂತ ಹೇಳಿ ಮತ್ತೆ ಮತ್ತೆ ಬಾರದು ಮಾಡ್ತಿರ್ಬೇಕು. ಅದಕ್ಕೆ ಯಾರ ಮನಸ್ಸಿಗೆ ಒಂದು ಮನಸ್ಸಲ್ಲಿ ಯಾವ ಮನಸ್ಸಲ್ಲೇ ಒಂದು ದೃಷ್ಟಿ ಯಾವಾಗಲೂ ಇಟ್ಟಿರ್ಬೇಕಂತೆ. ಹೇಗೆ ಈ ಕೆಸಗಾರ ಹಚ್ಕೊಂಡಿರ್ತಾರಲ್ಲ ಒಬ್ಬ ಮೇಸ್ತ್ರಿ ಒಬ್ಬ ಮೈಗಳ್ಳ ಇರ್ತಾರೆ ಕಳ್ಳ ಆಗಾಗೆ ಕೂತ್ಕೊಳ್ಳೋದು ಮಾಡೋದು ಬಿಡೋದು ಅವನ ಮೇಲೆ ಗಮನ ಇಡ್ತಾ ಇದ್ದಾರೆ, ಅವ್ನು ಏನ್ ಮಾಡ್ತಾ ಇದ್ದಾರೆ ಐ ಬೇಡ ಮಾಡಕ್ಕೆ ಸರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗೆ ಒಂದು ಅರಿವನ್ನ ಆ ಮನಸ್ಸಲ್ಲಿ ಬಿಟ್ಬಿಟ್ಟು ನೀನ್ ನೋಡ್ತಾ ಈ ಮನಸ್ಸು ಕಳ್ಳ ಎಲ್ಲೆಲ್ಲೂ ಹೋಗುತ್ತೆ ಬಿಡ್ಬೇಡ ಹೋಗಕ್ಕೆ ಎಲ್ಲಿ ಹೋಗಿ ಹೇಳ್ಕೊಂಬ ಅಂತ ಹೇಳಿ ಬಿಡ್ಬೇಕು. ಪಾಪ ಮನಸ್ಸು ಹೋಗಕ್ಕೆ ಒದ್ದಾಡ್ತ ಬಂದು ಸಹ ಸೋತ್ ಬಿಟ್ಟು ಒಪ್ಕೊಂಬಿಡುತ್ತೆ ಹೋಗಲ್ಲ.
إمام غرنثا يتيم أتاه إيريتي أي إيرتارا إيرودريلا يا رب با إي غرنثا توبيكو إي بيشيونا غرنثا لا بيشيا إي بيدان تفكارونا يا رجع هيلدو يا رجع إيو إفكتا غدو فلكار يا غدو يا رجع أديكار غدو كيردا إمام غرنثا مباجي شو إمام غرنثا مباجي شو ما أنت باجي ساتنا ها أو فشتو يل qualification هنا إيه نقوله كورا أمان تواجد ساجن كي يقعد بناء جدو أمان تواجد ساجن كي يقعد يعني غنثا تقول له شبد راشي رتة بوتي ليشك بديدي ناقة جاين غتمار بهدو يل بيكادو كوتمار بهدو بيكاد أرثا آبشي ألا implement أربع كلا أنو بهد كي أورك بكلا أنو بهد يدي بيكو أورك بيكو أدو كركت مار بيكو سير هو بيكو تدري إنجيل أربعة مانتواجد ساجن ولا بنان بيكو أمانتواجد ساجناني يس يس ها مانتواجد ساجنا ها أمانتواجد ساجن ولا يامن جوا من أمانتواجد ساجنا نو أمانتواجد بيتو بتشاجيني يكو نبيم شتى ساجناني بتا كون كمي ساجناني يسبن يس يس يسبن ها أمانتواجد ساجنا آجي دوناني دونا ده ಅವನು ತಗೊಳ್ತಾನೆ ಅಷ್ಟೇ ಅಲ್ಲ ಪ್ರಯತ್ನಪೂರ್ವಕವಾಗಿ ದುರ್ವರ್ತನಾಗುವುದಕ್ಕೆ ಅವಕಾಶ ಕೊಡ್ತಾನೆ ದುರ್ವೃತ್ತ ದುರ್ವೃತ್ತ ಅಂದ್ರೆ ಸುಳ್ಳು ವಂಚನೆ ಕಪಟ ಹಿಂಸೆ ಮೋಗಾಸಕ್ತಿ ವಿಶ್ವಾಸ ಇದು ತುಂಬಾ ಅಧ್ಯಾತ್ಮ ಮಾರ್ಗಕ್ಕೆ ಹುಳಿ ಹಿಡಿದಾಗೆ ತುಂಬಾ ಹಾಳು ಮಾಡ್ಬಿಡುತ್ತೆ ಎತ್ತ ತಾನು ಪ್ರಯತ್ನಪೂರ್ವಕವಾಗಿ ಇವನು ದುರ್ವರ್ತನ ಮಾತ್ರ ಇರೋದು ದುರ್ವರ್ತತೆಯನ್ನು ಶುರುವಾಗೋದೇ ಇಂದ್ರಿಯಾಸಕ್ತಿ ಭೋಗಾಸಕ್ತಿ ವಿಷಯಾಸಕ್ತಿಯಿಂದ ಭೋಗಾಸಕ್ತಿ ವಿಷಯಾಸಕ್ತಿ ದುರ್ವರ್ತ ಬಂದೇ ಬರುತ್ತೆ ಭೋಗಾಸಕ್ತಿ ವಿಷಯಾಸಕ್ತಿ ಇಲ್ಲ ಅಂದ್ರೆ ದುರ್ವರ್ತನ ಆಗಲ್ಲ ಯಾಕೆಂದ್ರೆ ಅಯಂ ಅಂದ್ರೆ ಅಯಂ ಸಾಧನ ಈ ಸಾಧನ ಗಣ ಈ ಸಾಧನ ಗಣಗಳು ಪ್ರತ್ಯಕ್ ಧರ್ಮಾನುಗಹ ಪ್ರತ್ಯಕ್ ಧರ್ಮ ಧರ್ಮ ಅಂದ್ರೆ ವಸ್ತು ಒಳಗಿರುವ ವಸ್ತುವನ್ನು ಅನುಸರಣೆ ಮಾಡುವಂತದ್ದು ಅದು ಕೊಂಡ್ಕೊಂಡಿರುವಂತದ್ದು ಅಂತ ಒಳಗಿರುವ ವಸ್ತು ಯಾವುದೋ ಆತ್ಮ ವಸ್ತು ಬ್ರಹ್ಮ ವಸ್ತು ಅದಕ್ಕೆ ಅದನ್ನು ಫಾಲೋ ಮಾಡುತ್ತೆ ಅದಕ್ಕೆ ಅನುಗುಣವಾಗಿದೆ ಅದಕ್ಕೆ ಹೊಂದ್ಕೊಂಡಿದೆ ಈ ಗುಣಗಳು ಹಾಗಾಗಿ ಯಾವ ಆತ್ಮಸ್ವರೂಪಕ್ಕೆ ಬ್ರಹ್ಮಸ್ವರೂಪಕ್ಕೆ ಹೊಂದ್ಕೊಂಡಿರುವಂತಹ ಗುಣಗಳು ಆ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು ಅವಾಗ ನಮಗೆ ಅದು ಜಿತವಾಗಿ ಆ ಭಗವಂತನ ಪರಿಚಯವಾಗಿ ಜನ್ಮ ಸಾರ್ಥಕವಾಗುತ್ತೆ ಇಲ್ಲಿ ನಮಗೆ ಇದರಲ್ಲಿ ಆಸಕ್ತಿ ನಿರ್ಭರತೆ ಹಠ ಬರಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ಬೇಕು ಅನಿಸಿಲ್ಲ ಅಂತ ಅಷ್ಟೇ ಅರ್ಥ ಬೇಕು ಅಂತ ಅನಿಸಿದ್ರೆ ಮಾಡ್ಯೇ ಮಾಡ್ತಾನೆ ಏನ್ ಮಾಡಿದ್ರು ಬಿಡಲ್ಲ ಗೊತ್ತಾ ಅತಿಯಾದಂತ ತೀವ್ರವಾದ ಉತ್ಕಟ ಇಚ್ಛೆ ಬಂತು ಅಂದ್ರೆ ನಿದ್ದೆ ಬಿಡೋಕ್ಕೂ ಹೆಸಲ್ಲ ಊಟ ಬಿಡೋಕ್ಕೂ ಹೆಸಲ್ಲ ಅವ್ನು ಯಾವ್ದನ್ನು ಬಿಡೋಕ್ಕೂ ಹೆಸಲ್ಲ ಬೇಕೇ ಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ಆ ಮೋಹನ್ ಮಹಾರಾಜರು ಆ ಗುರು ಶೋಧನೆಗೆ ಹೋದಾಗ ಎರಡು ದಿವಸ ಅಖಂಡ ಉಪವಾಸ ಇದ್ರು ಕಣ ಏನು ಸಿಗಲೇ ಇಲ್ಲ ಅಖಂಡ ಏನೇ ಅದು ಎಷ್ಟು ಬಿಡೋಲ್ಲ ಅಂತ ನಡೀತಾ ಇದ್ದಾರೆ ಹೋಗ್ತಾ ಇದ್ದಾರೆ ಒಂದು ಆಮ ಪುಡ ಏನೋ ಕೊಟ್ಟ ತಿಂದು ಊಟನೂ ಲಕ್ಷ್ಯ ಇಲ್ಲ ಅವ್ರಿಗೆ ದಿನ ಇದ್ದೇ ಊಟ ಅಂತಾರೆ ನಿದ್ದೆನೂ ಲಕ್ಷ್ಯ ಇಲ್ಲ ಆಯಾಸ ಒಂದು ಏನು ಲಕ್ಷ್ಯ ಇಲ್ಲ ಎಷ್ಟು ಕಾಯಂವಾ ಪಾತಯಾಮಿ ಕಾರ್ಯಂವಾ ಸಾಧಯಾಮಿ ಶರೀರ ಬಿದ್ದು ಬರಲ್ಲ ಈ ಕೆಲಸವನ್ನು ನಾನು ಸಾಧಿಸ್ತೀನಿ ಬಿಡಲ್ಲ ಅನ್ನೋ ಹಠ ತೋರ್ಸಾನೆ ಹಾಗಾಗಿ ಅವನು
ಸರ್ವದ ಆ ಚಿಂತನೆ ಆ ಅನುಸಂಧಾನ ಆ ಇದರಲ್ಲಿ ಇದ್ದು 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 ಊರಿಸ್ಕೊಂಡ್ಬಿಡ್ತಾರೆ. ಚಿಂತಾಪಜ್ಞಾನ ಏನ್ ನಿರಾಳತೆ ಅಂದ್ರೆ ಸಮಾಧಾನ ಪ್ರತ್ಯಕ್ ಧರ್ಮಾಂಗಹ ಒಳಗಿರುವ ಆತ್ಮ ವಸ್ತುವಿನನ್ನು ಅನುಸರಣೆ ಮಾಡುವಂತಹದ್ದಾಗಿದೆ ಈ ಸಾಧನಗಳು. ಆದ್ದರಿಂದ ಆ ಸಾಧನ ಧರಿಸಬೇಕು. ದುರ್ವರ್ತನ ಆಗಬಾರದು ಯಾವ ಕಾರಣಕ್ಕೂ. ಮೋಸ ವಂಚನೆ ಹಿಂಸೆ ಭೋಗಾಸಕ್ತಿಯಿಂದ ಮುಚ್ಕೋಬೇಕು. ನದಾತವ್ಯಂ ನದಾತವ್ಯಶ್ಚ ಅಯಂ ಗ್ರಂಥ. ಈ ಗ್ರಂಥವನ್ನು ಇಂಥವ್ರು ಕೊಡಬಾರದು ಯಾರಿಗೆ ಅಂತ ನಾವು ಹೇಳ್ತೀವಿ.